ಐಸಿರಿ ವೀಕ್ಷಕರಿಗೆಲ್ಲ ನಮಸ್ಕಾರ. ಇವತ್ತು ನಮ್ಮೊಂದಿಗೆ ಭಾರತದ ಹೆಮ್ಮೆಯ ಭರತನಾಟ್ಯ ಕಲಾವಿದೆ ಹಾಗೂ ಪ್ರಸಿದ್ಧ ಚಲನಚಿತ್ರ ಕಲಾವಿದೆ ಲಕ್ಷ್ಮೀ ಗೋಪಾಲಸ್ವಾಮಿ ನಮ್ಮೊಂದಿಗಿದ್ದಾರೆ. ಲಕ್ಷ್ಮೀ ಅಂದ್ರೇ ಐಸಿರಿ, ಐಸಿರಿ ಅಂದ್ರೇ ಲಕ್ಷ್ಮಿ, ಅದೊಂದು ಅರ್ಥ ಆಗಿದೆ. ಅವರು ಇವತ್ತಿನ ಜೊತೆ ಅವರ ಅನುಭವಗಳನ್ನ ಹಾಗೂ ನಮ್ಮ ಭಕ್ತಿ ಚಾನಲ್ಗೆ ಅವರು ಚಲನಚಿತ್ರದ ಮೂಲಕ ಹೇಗೆ ಅದನ್ನು ಭಕ್ತಿಯನ್ನು ಪ್ರದರ್ಶಿಸ್ತಾರೆ ಅಥವಾ ನೃತ್ಯದ ಮೂಲಕ ಅದನ್ನು ಹೇಗೆ ನಮಗೆ ಪ್ರಸ್ತುತಪಡಿಸ್ತಾರೆ ಅನ್ನೋ ಕೆಲವು ವಿಷಯಗಳನ್ನ, ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಟ್ಟಿರ್ತಾ ಇದ್ದೇನೆ. ಲಕ್ಷ್ಮಿ ಅವರೇ, ಇಲ್ಲಿಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದ. ಥ್ಯಾಂಕ್ ಯು ಅಷ್ಟೇ. ಥ್ಯಾಂಕ್ ಯು. ತಿದ್ದಿಟ್ಟಂತಹ ಮುಖಲಕ್ಷಣ, ಸದಾ ಮೃದು ಮಂದಹಾಸ, ಮೆಲುನುಡಿ ಹಂಸ ನಡೆ, ವೇದಿಕೆಯಲ್ಲಿ ನರ್ತಿಸಲು ಶುರು ಮಾಡಿದ್ರೆ ಸಾಕ್ಷಾತ್ ನಾಟ್ಯ ಸರಸ್ವತಿ. ಕರ್ನಾಟಕದ ನೃತ್ಯ ಕಲಾವಿದರಲ್ಲಿ ಮುಂಚೂಣಿಯಲ್ಲಿರುವ ಭರತನಾಟ್ಯ ಕಲಾವಿದೆ ಲಕ್ಷ್ಮೀ ಗೋಪಾಲಸ್ವಾಮಿ. ಬೆಂಗಳೂರಿನ ಎಂಕೆ ಗೋಪಾಲಸ್ವಾಮಿ ಮತ್ತು ಡಾಕ್ಟರ್ ಉಮಾ ಗೋಪಾಲಸ್ವಾಮಿ ಅವರ ಪುತ್ರಿಯಾದ ಲಕ್ಷ್ಮೀ ಗೋಪಾಲಸ್ವಾಮಿಗೆ ಮನೆಯಲ್ಲೇ ಕಲಾ ವಾತಾವರಣವಿದ್ದದ್ದು ಅವರು ಕಲೆಯಲ್ಲಿ ಅಭಿರುಚಿ ಬೆಳೆಸಿಕೊಳ್ಳಲು ಮೂಲ ಕಾರಣವಾಯಿತು. ಲಕ್ಷ್ಮೀ ಅವರ ತಾಯಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ವಿದ್ವಾಂಸರಾಗಿದ್ದು ಇದು ಲಕ್ಷ್ಮೀ ಅವರಿಗೆ ಭರತನಾಟ್ಯದಲ್ಲಿ ಆಸಕ್ತಿ ಮೂಡಿಸಲು, ಕಲಿಯಲು ಮತ್ತು ಮುಂದೆ ವೃತ್ತಿಯನ್ನಾಗಿ ಮುಂದುವರೆಸಲು ಪ್ರೇರೇಪಣೆಯಾಯಿತು. ನಾಟ್ಯ ಕಲಿಯಲು ಮನೆಯಲ್ಲಿ ಸಂಪೂರ್ಣ ಪ್ರೋತ್ಸಾಹವಿತ್ತು. ತಮ್ಮ 12ನೇ ವಯಸ್ಸಿನಲ್ಲೇ ಭರತನಾಟ್ಯ ಕಲಿಯಲು ಆರಂಭಿಸಿದ ಲಕ್ಷ್ಮೀ ಗೋಪಾಲಸ್ವಾಮಿಯವರು ಇಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಲ್ಪಟ್ಟಿರುವ ನೃತ್ಯ ಕಲಾವಿದೆ. ಲಕ್ಷ್ಮೀ ಗೋಪಾಲಸ್ವಾಮಿ ದಕ್ಷಿಣ ಭಾರತದ ಚಲನಚಿತ್ರ ನಟಿಯೂ ಹೌದು. 2007ರಲ್ಲಿ ಮಲಯಾಳಂ ಚಿತ್ರದ ಮೂಲಕ ಬೆಳ್ಳಿ ತೆರೆಗೆ ಕಾಲಿಟ್ಟ ಇವರು ತಮ್ಮ ಮೊದಲ ಚಿತ್ರದ ಅಭಿನಯಕ್ಕೆ ಕೇರಳ ರಾಜ್ಯ ಚಲನಚಿತ್ರದ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಂಡ್ರು. ಅದೇ ಚಿತ್ರಕ್ಕಾಗಿ ಅಟ್ಲಾಸ್ ಫಿಲಂ ಕ್ರಿಟಿಕ್ಸ್ ಅವಾರ್ಡ್ ಕೂಡ ಲಕ್ಷ್ಮಿಯವರ ಪಾಲಾಯಿತು. ನಂತರ ತಮಿಳು ಹಾಗೂ ಕನ್ನಡ ಚಿತ್ರಗಳಲ್ಲಿ ಅಭಿನಯಿಸಲು ಪ್ರಾರಂಭಿಸಿದ ಲಕ್ಷ್ಮಿ ಅವರ ಮೊದಲ ಕನ್ನಡ ಚಿತ್ರ ಪೂರ್ವಾಪರ. ನಂತರ ವಿಷ್ಣು ಸೇನ, ನಮ್ಮೆಜಮಾನ್ರು, ಆಪ್ತ ರಕ್ಷಕ, ವಿದಾಯ, ಅಲ್ಲಮ ಚಿತ್ರಗಳಲ್ಲಿ ನಟಿಸಿದ್ದಾರೆ. ವಿದಾಯ ಚಿತ್ರದ ಅಭಿನಯಕ್ಕಾಗಿ ಲಕ್ಷ್ಮಿಯವರು 2014ರ ಅತ್ಯುತ್ತಮ ನಟಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ತಮಿಳು ಹಾಗೂ ಮಲಯಾಳಂ ಕಿರುತೆರೆಯ ಧಾರಾವಾಹಿಗಳಲ್ಲೂ ತಮ್ಮ ಛಾಪು ಮೂಡಿಸಿರುವ ಲಕ್ಷ್ಮಿಯವರು ರಿಯಾಲಿಟಿ ಶೋನ ತೀರ್ಪುಗಾರರಾಗಿಯೂ ಕಾರ್ಯನಿರ್ವಹಿಸಿದ್ದು ಇದುವರೆಗೂ 40ಕ್ಕೂ ಹೆಚ್ಚು ಮಲಯಾಳಂ ಚಲನಚಿತ್ರಗಳಲ್ಲಿ ನಟಿಸಿದ್ದು ಈಗ ಹಿಂದಿ ಚಲನಚಿತ್ರಕ್ಕೂ ಕಾಲಿಟ್ಟಿದ್ದಾರೆ. ಅವರು ಅಭಿನಯಿಸಿರುವ ಎಲ್ಲಾ ಪಾತ್ರಗಳು ನೃತ್ಯಕ್ಕೆ ಸಂಬಂಧಿಸಿರುವುದೇ ಆಗಿರುವುದು ಇವರ ನಾಟ್ಯದ ಬಗೆಗಿನ ಒಲವಿಗೆ ಪ್ರತೀಕವೆನ್ನಬಹುದು. ನಾಟ್ಯ ನಟನೆ ನನ್ನ ಆತ್ಮ ಎನ್ನುವ ಲಕ್ಷ್ಮೀ ಗೋಪಾಲಸ್ವಾಮಿಯವರು ಶಾಸ್ತ್ರೀಯ ನೃತ್ಯ ಕಲೆಯನ್ನು ಸಿನಿಮಾ ಅಭಿನಯವನ್ನು ಸರಿದೂಗಿಸಿಕೊಂಡು ಹೋಗುವಲ್ಲಿ ತಮ್ಮನ್ನು ತಾವು ಮುಡಿಪಾಗಿಸಿದ್ದಾರೆ. ಇಂದಿನ ಸೆಲೆಬ್ರಿಟಿ ವಿತ್ ಸುರೇಶ್ನ ಅತಿಥಿಯಾಗಿ ಬಂದಿದ್ದಾರೆ ಲಕ್ಷ್ಮೀ ಗೋಪಾಲಸ್ವಾಮಿ. ನಿಮ್ಮ ನೃತ್ಯದ ಮೂಲಕ ಹಾಗೂ ಮಲಯಾಳಂ ವಿಶೇಷವಾಗಿ ಚಲನಚಿತ್ರಗಳ ಮೂಲಕ ಜನರನ್ನು ತಲುಪಿದ್ದೀರಾ, ಅವರ ಜನ್ಮನಾಗಿ ಇದ್ದಿದ್ದೀರಾ, ಕನ್ನಡದ ಚಲನಚಿತ್ರಗಳಲ್ಲೂ ಮಾಡಿದ್ದೀರಾ, ತಮಿಳಿನಲ್ಲೂ ಮಾಡಿದ್ದೀರಾ, ಹೀಗೆ ನಿಮ್ಮ ಪ್ರಶಸ್ತಿಗಳ ಪಟ್ಟಿ ಕೂಡ ಭಾಳ ದೊಡ್ಡದಾಗಿ ಇದೆ. ಆದರೆ ಅದನ್ನೆಲ್ಲ ನಾನು ಹೇಳೋದಕ್ಕೆ ಮುಂಚೆ, ನೀವು ಚಿಕ್ಕಂದಿನಿಂದ ನಿಮ್ಮ ತಾಯಿಯ ಒಂದು ನೀವು ಬೆಳೆಸಿದಂತಹ ಅವರು ಸಂಗೀತ ಪ್ರಸಿದ್ಧ ಕಲಾವಿದರು ಉಮಾ ಗೋಪಾಲ ಸ್ವಾಮಿ ಅಂದ್ರೇ ಎಲ್ರಿಗೂ ಪರಿಚಯ ಸಂಗೀತ ಕ್ಷೇತ್ರದಲ್ಲಿ. ಹಾಗೆಯೇ ನಿಮ್ಮ ಫ್ಯಾಮಿಲಿನಲ್ಲಿ ಕೂಡ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿ ಪ್ರಸಿದ್ಧಿ ಪಡೆದವರೆ. ಈ ಹಿನ್ನೆಲೆಯಲ್ಲಿ ಬಂದ ನೀವು ಇವತ್ತು ಇಲ್ಲಿ ನಮ್ಮ ಜೊತೆ ಬಂದಿರೋದು ನಮಗೆಲ್ಲ ಖುಷಿಯಾಗಿದೆ. ನಿಮ್ಮ ಈ ಅಭಿವೃದ್ಧಿಯ ಹಾದಿಯಲ್ಲಿ ಇನ್ನೂ ಹೆಚ್ಚು ನೀವು ಪ್ರಸಿದ್ಧರಾಗಲಿ ಅಂತ ಹಾರೈಸುತ್ತಾ ಇವತ್ತಿನ ಮಾತುಕತೆ ಪ್ರಾರಂಭ ಮಾಡೋಣ.
ಮೊದಲು ನೃತ್ಯ ಕ್ಷೇತ್ರಕ್ಕೆ ನೀವು ಪಾದಾರ್ಪಣೆ ಮಾಡಿದ್ರಿ. ನಿಮ್ಮ ನೃತ್ಯ ಕಲಿಕೆಯ ಆಗಿನ ಸಂದರ್ಭಕ್ಕೂ ಇವತ್ತು ನಾವು ನೃತ್ಯ ಕಲಿಸ್ತಾ ಇರೋದು ಕೂಡ ನಿಮಗೆ ವ್ಯತ್ಯಾಸಗಳು ಗೊತ್ತಾಗ್ತಾ ಇದೆ, ಅದ್ರ ಬಗ್ಗೆ ಸ್ವಲ್ಪ ವಿವರಗಳನ್ನ ಕೊಡಿ. ಭರತನಾಟ್ಯ ನೀವು ನರ್ಮದಾ ಹತ್ರ ಕಲ್ತಿರ್ಬೋದು ಅಥವಾ ಕೃಷ್ಣಮೂರ್ತಿ ಹತ್ರ ಇದೆ ಮಾಡಿರ್ಬೋದು, ಅದಕ್ಕೆ ಮುಂಚೆ ಸ್ಟಡಿಡ್ ವಿತ್ ಕಪಲ್ ಆಫ್ ಅದರ್ ಟೀಚರ್ಸ್ ಆಲ್ಸೋ. ಎಸ್, ಗುರು ಪದ್ಮಿನಿ ರಾವ್ ಐ ಸ್ಟಾರ್ಟೆಡ್ ಅವರ ಜೊತೆ, ಅದಾದ್ಮೇಲೆ ನರ್ಮದಾ, ಗುರು ನರ್ಮದಾ ಹತ್ರ ತುಂಬಾ ವರ್ಷಗಳ ಅವ್ರ ಜೊತೆ ಅರಂಗೇಟ್ರಮ್, ಪದ್ಮಿನಿ ರಾಮಚಂದ್ರನ್ ಅವ್ರ ಜೊತೆ ಅರಂಗೇಟ್ರಮ್ ಆಗಿದ್ದು, ದೆನ್ ನರ್ಮದಾ ಆಂಟಿ ಅಂಡ್ ಕಿಟ್ಟು ಸರ್. ಹೇಗಿತ್ತು, ಹೌ ಡಿಡ್ ಯು ಎಂಜಾಯ್ ದಟ್ ಪೀರಿಯಡ್? ಐ ಡೋಂಟ್ ನೋ, ಐ ಥಿಂಕ್ ಇವಾಗಲೂ ಇವಾಗಿನ ಮಕ್ಕಳು ನೋಡಿದ್ರೆ ಫಾರ್ ಮೋರ್ ಪ್ರೊಫೆಷ್ನಲ್ ಕಂಪೇರ್ಡ್ ಟು ಅಸ್, ಅಥವಾ ಫಾರ್ ಮೋರ್ ಪ್ಯಾಷನೇಟ್, ಬಟ್ ಅದ್ರ ಜೊತೆಗೆ ಐ ಥಿಂಕ್ ನಮ್ಗೆ ತುಂಬ ಇನ್ನೋಸೆನ್ಸ್ ಇತ್ತು ಅನಿಸುತ್ತೆ ನನಗೆ. ಒಂಥರ ಕೇರ್ ಫ್ರೀ ಆಗಿ ಬೆಳೆದ್ಬಿಟ್ವಿ ಡ್ಯಾನ್ಸಲ್ಲಿ. ಇದು ಕೆರಿಯರ್ ಆಗುತ್ತೋ ಇಲ್ವೋ ಅದು ಅದೆಲ್ಲ ಯಾವತ್ತಿಗೂ ನಂಗೆ ಯೋಚನೆ ಇರಲಿಲ್ಲ. ಇವತ್ತಿಗೂ ನನಗೆ ಅದು ಹೇಗೋ ಹೇಗೋ ಕೆರಿಯರ್ ಆಗಿಬಿಟ್ಟಿದೆ. ಬಟ್ ನಾನು ಬರೀ ಡ್ಯಾನ್ಸ್ ಮಾಡೋಕ್ಕೆ ಇಷ್ಟ ಇರ್ತಿತ್ತು, ಸಂಗೀತ ಇಷ್ಟ ಇರ್ತಿತ್ತು, ಕಲಿಯೋಕ್ಕೆ ಇಷ್ಟ ಇರ್ತಿತ್ತು. ಡ್ಯಾನ್ಸ್ ಕ್ಲಾಸ್ಗೆ ಹೋಗಿ ಖುಷಿಯಾಗಿ ಡ್ಯಾನ್ಸು ಮಾಡಿಕೊಂಡು ಅಲ್ಲಿ ಬೇರೆ ಬೇರೆ ಸ್ನೇಹಿತರು ಇರ್ತಿದ್ರು, ಚೂರು ಹರಟೆನೂ ಹೊಡ್ಕೊಂಡು ಒಂಥರ ಕಂಪ್ಲೀಟ್ ಪ್ಯಾಕೇಜ್. ಸೊ ಫನ್ ಟೈಮ್ ಡ್ಯಾನ್ಸ್ ಅಂದರೆ ನಮಗೆ, ಡ್ಯಾನ್ಸ್ ಕ್ಲಾಸ್ ಅಂದರೆ ಫನ್ ಟೈಮ್ ಆ್ಯಂಡ್ ತುಂಬ ಇಂಟ್ರೆಸ್ಟ್, ಅಷ್ಟು ಮಾತ್ರ ಹೇಳಬಲ್ಲೆ. ಇವಾಗ ಆಫ್ಕೋರ್ಸ್ ಆಪರ್ಚುನಿಟೀಸು ತುಂಬ ಜಾಸ್ತಿ ಆಗಿದೆ, ಇನ್ನು ಒಂಥರ ಕಾಂಪಿಟೇಷನು ಜಾಸ್ತಿ ಆಗಿದೆ. ಮೇಲ್ ಡ್ಯಾನ್ಸರ್ಸ್ ಜಾಸ್ತಿ ಡಾಮಿನೇಟ್ ಮಾಡ್ತಾರೆ. ಆಕ್ಚುಲಿ ಐ ಆಮ್ ಹ್ಯಾಪಿ ಟು ಹಿಯರ್ ದಟ್, ಯಾಕಂದ್ರೆ ಮುಂಚೆ ಅವ್ರು ಯಾವಾಗಲೂ ಗೊಂಡ್ಗೋರು, ನೀವು ಹುಡುಗಿರು ಸ್ವಲ್ಪ ಗ್ಲಾಮರಸ್ ಆಗಿ ಇದ್ಬಿಟ್ಟಿರ್ತೀರಿ, ನಮ್ಗೆ ಚಾನ್ಸೇ ಸಿಗಲ್ಲ ಅಂತ. ಬಟ್ ಇವಾಗ ಐ ಥಿಂಕ್ ಆ ಛಲ್ದಿಂದ ದೇರ್ ಆರ್ಟ್ ಇಸ್ ಸೋ ಗುಡ್, ಪೀಪಲ್ ಆರ್ ಡ್ರಾನ್ ಟು ಸಮ್ ಆಫ್ ದೆಮ್, ಸೊ ದಟ್ಸ್ ಗ್ರೇಟ್. ಈಗ ಹುಡುಗಿರು ಹಿಂದೆ ಬಿದ್ದ್ಬಿಟ್ಟಿದ್ದಾರೆ. ಹೌದು, ಇವಾಗ ನಾವು ಸ್ವಲ್ಪ ಇವಾಗ ಹುಷಾರಾಗಿರ್ಬೇಕು ಇವಾಗ. ಹೌದು, ಇವತ್ತಿನ ಪರಿಸ್ಥಿತಿ ಆಗಿದೆ. ಹೌದು, ನೀವು ಕಲಿಯುವಾಗ ನಿಮ್ಮ ತಾಯಿಯವರೇ ನಿಮಗೆ ಇನ್ಸ್ಪಿರೇಷನ್ ಆಗಿ ಡ್ಯಾನ್ಸ್ ಕ್ಲಾಸಿಗೆ ಸೇರಿಸಿದ್ದು? ಆ್ಯಕ್ಚುಲಿ ನಾಟ್. ಏನಂದರೆ ನಮ್ಮ ತಾಯಿ ಯಾವಾಗಲೂ ನಾನು ಸಂಗೀತ ಕಲಿಬೇಕು, ತುಂಬ ಸಂಗೀತದಲ್ಲಿ ಮುಂದೆ ಬರಬೇಕು ಅಂತ ಆಸೆ ಇದ್ದಿದ್ದು. ಬಟ್ ನನಗೆ ಚಿಕ್ಕ ವಯಸ್ಸಿಂದನೂ ಯಾವ ಹಾಡು ಕೊಟ್ಟರು ಇನ್ಸ್ಟಿಂಕ್ಟಿವಾಗಿ ನಾನು ನಾನೇ ಮುದ್ರ ಮಾಡಿಕೊಂಡು ಮಾಡ್ಕೋತಾ ಇದ್ದೆ. ಸೊ ನಮ್ಮ ಅಮ್ಮಂಗೆ ಯಾವಾಗ ಒಬ್ಬರು ಇದು ಮೃದಂಗ ಪ್ರಾಕ್ಟೀಸ್ ಮೃದಂಗಿಸ್ಟ್ ಬರೋರು ಎಮ್ ಎಸ್ ರಾಮಯ್ಯ ಅಂತ ಒಬ್ಬರು ವಿದ್ವಾಂಸರು, ದೊಡ್ಡ ವಿದ್ವಾಂಸರು. ಸೊ ಅವ್ರಿಗೆ ನಮ್ಮ ಅಮ್ಮ ಹೇಳಿದಾಗ ನಾನು ತುಂಬ ಚಿಕ್ಕ ಹುಡುಗಿ, ಅವ್ರು ಹೇಳಿದ್ರು ಪದ್ಮಿನಿ ರಾವ್ ಅವ್ರ ಮನೆಗೆ ಹೋಗಿ, ಅಲ್ಲಿ ಕಿತ್ತಪ್ಪ ಪಿಳ್ಳೆ ಇದ್ದಾರೆ, ಅವರು ತುಂಬ ವಯಸ್ಸಾದವರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ. ಸೊ ಹಾಗಾಗಿ ಅವರು ಪದ್ಮಿನಿ ರಾವ್ ಅವ್ರ ಮನೆಗೆ ಹೋಗಿದ್ದು ನಾನು. ಸೊ ಅವ್ರಿಗೆ ಆಲ್ರೆಡಿ ಅಷ್ಟೊಂದು ಸ್ವಲ್ಪ ವಯಸ್ಸಾಗಿತ್ತು, ಅಲ್ಲಿ ಅವ್ರ ಜೊತೆ ಇರ್ತಾಯಿದ್ರು. ಸೊ ಪದ್ಮಿನಿ ರಾವ್ ಅವರು ಜಾಸ್ತಿ ಹೇಳ್ಕೊಟ್ಟಿರೋರು. ಬಟ್ ಅವರು, ಬಟ್ ಇಂಟ್ರೆಸ್ಟಿಂಗ್ ಥಿಂಗ್ ಇಸ್, ಅವರು ಸ್ವತಃ ಸುಮಾರು ಮ್ಯೂಸಿಕ್ ಕಾಂಪೋಸಿಷನ್ಸ್ ನಮ್ಮ ಅಮ್ಮಂಗೆ ಹೇಳ್ಕೊಟ್ಟಿದ್ದಾರೆ, ಕಿಟ್ಟ ಪಿಳ್ಳೆ ಅವರೇ. ಸೊ ಇಟ್ ವಾಸ್ ಅ ವೆರಿ ಎನ್ರಿಚಿಂಗ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಹಾಗೂ ಒಂಥರ ಹಾಗೆ ನಮ್ಮ ಅಮ್ಮನು ನಮ್ಮ ಪೇರೆಂಟ್ಸು ಯಾವತ್ತು ಇದನ್ನು ಇವಳು ಡಾನ್ಸರ್, ದೊಡ್ಡ ಡಾನ್ಸರ್ ಆಗಬೇಕು. ಇವಾಗ ಇವಾಗ ತುಂಬ ಜನ ತಾಯಿ ತಂದೆಯರು ಅವ್ರ ಮಕ್ಕಳನ್ನ ಅವ್ರು ಪುಷ್ ಮಾಡ್ತಾ ಇರ್ತಾರೆ, ನಮ್ಮನೇಲಿ ಯಾವತ್ತೂ ಆಗಿಲ್ಲ. ಅವ್ರು ಯಾವಾಗಲೂ ಸದ್ಯಕ್ಕೆ ನೋಡೋಣ ಆಮೇಲೆ ಏನು ಮಾಡ್ಕೋತಾಳೋ ಅಂತ ಆ ಥರ ನಾನು ಬೆಳೆಸಿದ್ದು. ಮತ್ತು ನೀವು ಡ್ಯಾನ್ಸ್ಗೆ ಹೇಗೆ ಹೋದ್ರಿ, ಅಮ್ಮ ಸಪೋರ್ಟ್ ಅಂದರೆ ಶೀಸ್? ನಾನು ಹೇಳಿದೆ ನನಗೆ ಡ್ಯಾನ್ಸ್ ಕ್ಲಾಸ್ ಸೇರಿಸಿ ಅಂತ. ಸೊ ಸೇರಿಸಿದ್ರು. ಅವ್ರಿಗೇನು ಅಂದರೆ ಇವಾಗ ತುಂಬ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾಳೆ, ನೋಡೋಣ ಎಷ್ಟರ ಮಟ್ಟಿಗೆ ಎಲ್ಲಿ ಹೋಗ್ತಾಳೆ ನೋಡೋಣ ಅಂತ. ಅದು ಹೆಂಗೆಂಗೋ ಹಾಗೆ ಬೆಳೀತಾನೆ ಬಂತು. ಸೊ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾವ ಥರ ಒಂದು ಒತ್ತಾಯ ಇರಲಿಲ್ಲ ನನಗೆ, ಇಷ್ಟು ಮುಂದೆ ಇದೆ ಬರಬೇಕು, ಹೀಗೆ ಆಗಬೇಕು. ಆಫ್ಕೋರ್ಸ್ ನಮ್ಮ ಅಪ್ಪಂಗೆ ಹಿ ವಾಸ್ ವೆರಿ ಕೀನ್, ಹಿ ಲೈಕ್ಡ್ ಡ್ಯಾನ್ಸ್ ವೆರಿ ಮಚ್. ಆ್ಯಂಡ್ ಅವ್ರ ಮನಸ್ಸಲ್ಲಿ ಇಫ್ ಐ ಹ್ಯಾಡ್ ಟು ಶೈನ್ ದಿಸ್ ಇಸ್ ಮೈ ಫೋರ್ಟ್ ಇನ್ ಮೈ ಟ್ಯಾಲೆಂಟ್ ಅಂತ. ಬಟ್ ಅವ್ರು ಯಾವತ್ತೂ ತುಂಬ ಪ್ರೆಷರ್ ಹಾಕಿದವರೇ ಅಲ್ಲ, ಫ್ರೀಯಾಗಿ ಬಿಟ್ಬಿಟ್ಟಿದ್ರು ನಮ್ಮನ್ನು. ಸೊ ಐ ಥಿಂಕ್ ದ್ಯಾಟ್ ಇಸ್ ಬಿನ್ ಅ ಗುಡ್ ಥಿಂಗ್. ನೀವು ಒಂದು ಕಡೆ ಹೇಳ್ಕೊಂಡಿದ್ರಿ, ನನ್ನ ನೃತ್ಯವೇ ಒಂದು ದೃಶ್ಯ ಸಂಗೀತ ಅಂತೆಲ್ಲ. ಹೌದು, ಕರೆಕ್ಟಾ? ಹೌದು, ನನ್ನ ನೃತ್ಯ ಅಂತಲ್ಲ, ನೃತ್ಯ ಆಗಿರ್ಬೇಕು ಅಂತ. ದಟ್ಸ್ ವಾಟ್ ಐ ಆಸ್ಪೈರ್. ಬಟ್ ಹಂಗೆ ರಿಪೋರ್ಟ್ ಆಗಿದೆ, ನಂಗೆ ಗೊತ್ತಿಲ್ಲ. ಅದು ನಾನು ಹಂಗೆ, ನನ್ನ ನೃತ್ಯ ಹಂಗೆ ಇಷ್ಟ ಹಂಗೆ ಇರಬೇಕು ಅಂತ ನಾನು ಆಸೆ ಪಡ್ತೀನಿ. ಆ್ಯಂಡ್ ಆಫ್ಕೋರ್ಸ್ ನಾನು ಇನ್ನೊಂದು ಹೇಳ್ಬೋದು, ನಂಗೆ ಮೇ ಬಿ ಅಡ್ವಾಂಟೇಜ್ ಇನ್
ಅಂದರೆ ಚಿಕ್ಕ ವಯಸ್ಸಿಂದನೂ ಸದಾ ರೇಡಿಯೋ ಆನ್ ಆಗಿರೋದು, ಯಾಕಂದರೆ ನಮ್ಮಅಮ್ಮ ಆರ್ ಕೆ ಶ್ರೀಕಂಠನವ್ರ ದೊಡ್ಡ ಸ್ಟೂಡೆಂಟು, ಸೀನಿಯರ್ ಸ್ಟೂಡೆಂಟ್, ಸೊ ಶಿ ಇಸ್ ವೆರಿ ಅಕಂಪ್ಲಿಶ್ಡ್ ಮ್ಯೂಸಿಷಿಯನ್, ಸೊ ಯಾವಾಗಲೂ ಕರ್ನಾಟಕ ಸಂಗೀತ ನಮ್ಮ ಮನೇಲಿ ಇದ್ದೇ ಇರೋದು. ಸೊ ಹಾಗಾಗಿ ನಾನು ಕಲ್ತಿದ್ದೀನಿ ಸುಮಾರು ಮಟ್ಟಿಗೆ, ಹಾಗಾಗಿ ಒಳ್ಳೆ ಸಂಗೀತ ನಂಗೆ ಚಿಕ್ಕ ವಯಸ್ಸಿಂದ ಕಿವಿಗೆ ಬಿದ್ದಿದೆ. ಸೊ ಐ ಥಿಂಕ್ ಆ ಮ್ಯೂಸಿಕಲ್ ಸೆನ್ಸಿಬಿಲಿಟೀಸ್ ಡ್ಯಾನ್ಸಿಗೆ ತುಂಬ ಹೆಲ್ಪ್ ಆಗುತ್ತೆ. ನಿಜ, ಇಷ್ಟು ಹೊತ್ತು ನೀವು ಮ್ಯೂಸಿಕ್ ಬಗ್ಗೆ ಹೇಳ್ತಾ ಇದ್ರಿ, ಒಂದು ಚಿಕ್ಕ ವಿರಾಮ ತಗೊಂಡು ನಿಮ್ಮ ಸಂಗೀತನ ಕೇಳಕ್ ನಾನು ಇಷ್ಟಪಡ್ತೀನಿ. ಅಷ್ಟರಾಗಿ ರೆಡಿ ಆಗಿರಿ. ಓಕೆ, ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಬಲ್ಲ ಲಕ್ಷ್ಮಿಯವರ ಒಂದು ಹಾಡನ್ನ ಈಗ ನಾವು ಕೇಳ್ತಾ ಇದೀವಿ. ಇವಾಗ ಸ್ವಲ್ಪ ಪ್ರಾಕ್ಟೀಸ್ ಬಿಟ್ಟೋಗಿದೆ ಸರ್, ಬಟ್ ಐಲ್ ಟ್ರೈ. ಬಾರೋ ಕೃಷ್ಣೇಯ, ಬಾರೋ ಕೃಷ್ಣೇಯ, ನಿನ್ನ ಭಕ್ತರ ಮನೆಗೆ ಈಗ ಕೃಷ್ಣೇಯ, ಬಾರೋ ಕೃಷ್ಣೇಯ, ನಿನ್ನ ಭಕ್ತರ ಮನೆಗೀಗ ಕೃಷ್ಣಯ್ಯ, ಬಾರೋ ಕೃಷ್ಣಯ್ಯ. ತಕ್ಷಣಕ್ಕೆ ಕೇಳಿದಾಗ ಹಾಡಿದ್ದಕ್ಕೆ ನಿಮಗೆ ಧನ್ಯವಾದ ಹೇಳಬೇಕು. ಹಾಗೆ ನಿಮ್ಮದೊಂದು ಸಿನಿಮಾ ಹಾಡು ಕೇಳಬೇಕು ಅಂತ ನನಗಿದೆ. ನಿಮ್ಮದು ಮಲಯಾಳಂ ಆಕ್ಚುಲಿ ಒಂದು ಹೇಳ್ಬೋದು ಅಂಕಲ್, ಐ'ಮ್ ಕ್ವೈಟ್ ಲಕ್ಕಿ ದಟ್ ಒಳ್ಳೊಳ್ಳೆ ಹಾಡು ನನಗೆ ಸಿಕ್ಕಿದೆ ಸಿನಿಮಾಲು, ವೆರಿ ಮೆಲೋಡಿಯಸ್ ಸಾಂಗ್ಸ್. ಇನ್ಫ್ಯಾಕ್ಟ್ ಇವಾಗ ಒಂದು ಮೂವಿ ರಿಲೀಸ್ ಆಗ್ತಾ ಇದೆ, ಇನ್ನೇನು ಕಾಂಬೋಜಿ ಅಂತ, ಇಟ್ ಇಸ್ ಬೇಸ್ಡ್ ಆನ್ ದ ಟ್ರೂ ಸ್ಟೋರಿ ಆಫ್ ಇಂಟರ್ವ್ಯೂ ಆಫ್ ಪ್ರಮೋಷನಲ್ ವಿಡಿಯೋ ಆಫ್ ಕಾಂಬೋಜಿ. ರಿಯಲಿ ಔಟ್ಸ್ಟ್ಯಾಂಡಿಂಗ್ ಮ್ಯೂಸಿಕ್ ಇನ್ ದಟ್ ಮೇಲೆ ಮಾಡಿದಾರಲ್ಲ. ಆಕ್ಚುಲಿ ಕಾಂಬೋಜಿ ಅಂತ ಹೆಸರು, ಬಟ್ ಒಂದು ಕಥಕಳಿ ಆರ್ಟಿಸ್ಟ್ ಬಗ್ಗೆ, ಟ್ರೂ ಕಥಕಳಿ ಆರ್ಟಿಸ್ಟ್. ಬಟ್ ಅಲ್ಲಿ ನೀವೇನೋ ಮೋಹಿನಿ ಆಟ ಕಲ್ತಾಗಿದ್ದಾರೆ, ಇದೆಲ್ಲ ಸೀಕ್ರೆಟ್ ಗಳ ಬರುತ್ತೆ ನೋಡಿ ನೋಡ ಸರಿ. ಬಟ್ ಈ ಮೋಹಿನಿ ಆಟ, ಮೋಹಿನಿ ಆಟ ನಾನು ಆ ಮೂವಿಗೋಸ್ಕರ ಸ್ವಲ್ಪ ಕಲಿತೆ, ಯಾಕಂದ್ರೆ ಈ ಡೈರೆಕ್ಟರ್ ತುಂಬಾ ಏನಂತಾರೆ ಪರ್ಫೆಕ್ಷನಿಸ್ಟ್. ಸೊ ಫಿಲ್ಮ್ ಮೋಹಿನಿ ಆಟಂ ಫಿಲ್ಮ್ ಭರತನಾಟ್ಯಂ ಅಲ್ಲ, ಪ್ರಾಪರ್ ಮೋಹಿನಿ ಆಟಂ ಪ್ರಾಪರ್ ಭರತನಾಟ್ಯಂ. ಸೊ ಆ ಅಥೆಂಟಿಸಿಟಿಗೆ ಐ ಹ್ಯಾಡ್ ಅ ಮೋಹಿನಿ ಆಟಂ ಟೀಚರ್ ಆಲ್ಸೋ ಇವನ್ ಆನ್ ದ ಸೆಟ್. ಇಲ್ಲ ಇಲ್ಲ, ನುವಾನ್ಸಸ್ ಕರೆಕ್ಟ್ ಮಾಡಕ್ಕೆ. ಇಲ್ಲ, ಇಟ್ಸ್ ಗುಡ್ ದಟ್ ಯು ಹ್ಯಾವ್ ಪುಟ್ ಆನ್ ದಿ ಯೂಟ್ಯೂಬ್, ಅದು ಬಹಳ ಜನ ನೋಡ್ತಾ ಇದ್ದಾರೆ ಅದನ್ನ. ಅದೇ ಅದೇ, ಇಟ್ಸ್ ಕ್ರಿಯೇಟೆಡ್ ಅ ಬಸ್, ನೋಡೋಣ ಹೇಗಾಗುತ್ತೆ. ಬಟ್ ಇಟ್ಸ್ ಅ ವೆರಿ ನೈಸ್ ಫಿಲ್ಮ್ ಟು ಬಿ ಪಾರ್ಟ್ ಆಫ್. ಬಟ್ ನನ್ನ ಫಸ್ಟ್ ಫಿಲ್ಮ್ ತುಂಬಾ ಅದ್ರೆ ಒಂಥರ ಅಕ್ಸೆಪ್ಟೆನ್ಸ್ ಬಂದೋಯ್ತು ಮಮ್ಮುಟ್ಟಿ ಅವ್ರ ಜೊತೆ ಮಾಡಿದ್ವಿ. ಮೋಹಿನಿ ಆಟಂ ಪ್ರೋಗ್ರಾಮ್ ಕೊಡ್ತೀರಾ ನೀವು? ಇಲ್ಲಪ್ಪ, ಬರೀ ಮೂವಿ ಸ್ವಲ್ಪ ಮಾಡಿದ್ ನಾನು. ಅಲ್ಲ, ಇನ್ನೊಂದು ಆರ್ಟ್ ಫಾರ್ಮ್ ತಿಳ್ಕೊಳ್ಳೋದು ತಪ್ಪೇನಿಲ್ಲ. ಇಲ್ಲ ತಪ್ಪಿಲ್ಲ, ಬಟ್ ಅದು ತುಂಬಾನೇ ಕಷ್ಟ. ಇನ್ನೊಂದು ನನ್ಗೆ ಅನ್ಸುತ್ತೆ ಅಂದ್ರೆ ಎರಡೆರಡು ಆರ್ಟ್ ಫಾರ್ಮ್ ಕಲಿಬಹುದು ಒಂದು, ಬಟ್ ನಮ್ ಮೇನ್ ಆಗಿ ಒಂದೇ ಸ್ಟೈಲ್ ಇಟ್ಕೋಬೇಕು. ಆ ಫ್ಲೇವರ್ ಹೊರಟೋಗುತ್ತೆ. ಆ ಕಾಂಬೋಜಿ ಇದೆ ಒಂದು ಹಾಡ್ತೀರ ಕಾಂಬೋಜಿ, ನಂಗೆ ವರ್ಡ್ಸ್ ಕೆಲವ್ದು ಇವಾಗ ಬರ್ತಾರೆ. ಮೊದಲನೇ ಫಿಲ್ಮ್ ಒಂದು ತುಂಬಾ ಪಾಪ್ಯುಲರ್ ಆಗಿರ್ದಿದ್ದು ದೀನ ದಯಾಲೋ ರಾಮ ಜಯ ಸೀತಾವಲ್ಲಭ ರಾಮ, ದೀನ ದಯಾಲೋ ರಾಮ ಜಯ ಸೀತಾವಲ್ಲಭ ರಾಮ, ಶ್ರಿತ ಜನ ಪಾಲಕ ರಘುಪತಿ ರಾಘವ, ಶ್ರಿತ ಜನ ಪಾಲಕ ರಘುಪತಿ ರಾಘವ, ಪೀತಾಂಬರ ಧರ ಪಾವನ ರಾಮ. ನನ್ನ ಫಸ್ಟ್ ಮೂವಿ, ದಟ್ ವಾಸ್ ಕ್ವೈಟ್ ಪಾಪ್ಯುಲರ್ ದಿಸ್ ಸಾಂಗ್. ಅಲ್ಲ, ನನಗೆ ಒಂದು ಯಕ್ಷ ಪ್ರಶ್ನೆ ನಿಮ್ಮ ವಿಷಯದಲ್ಲಿ. ಸುಮಾರು 50 ಮಲಯಾಳಂ ಫಿಲ್ಮ್ ನೀವು ಮಾಡಿರ್ಬೋದು ಅಂತ. ಐ ಮೀನ್ ಮೇ ನಾಟ್ ಬಿ ದಿ ಎಕ್ಸಾಕ್ಟ್ ನಂಬರ್, ಬಟ್ ಅರೌಂಡ್ ದಟ್ ಆಲ್ಮೋಸ್ಟ್. ಆದರೆ ಕನ್ನಡ ಆಗಲಿ ಅಥವಾ ತಮಿಳಾಗಲಿ ಅಷ್ಟು ನಂಬರ್ಸ್ಗಳಿಗೆ ಹೋಗಲಿಲ್ಲ. ಹೌದು.
ಏನು ನಿಮ್ಮ ನಾವು ಏನು ಕರ್ನಾಟಕದವರು ನಿಮಗೆ ಬಳುವಳಿ ಕೇರಳ ಕೊಟ್ಬಿಟ್ವ ಅಥವಾ ಕೇರಳ ನಮ್ದು ಅನ್ಕೊಂಡ್ಬಿಟ್ಟಿದೀವ? ಕೇರಳ ಅವರು ಅಂದ್ರೆ ನಮ್ದು ಅಂತ ಅನ್ಕೊಂಡಿದ್ದಾರೆ, ತಪ್ಪೇನಿಲ್ಲ. ನಂಗೆ ಕೇರಳಲ್ಲಿ ಕೆಲಸ ಮಾಡೋದು ಇಷ್ಟ, ಯಾಕಂದ್ರೆ ಅವ್ರ ಏಸ್ಥೆಟಿಕ್ ಸೆನ್ಸ್ ನಂಗೆ ಇಷ್ಟ. ಬಟ್ ಕನ್ನಡದಲ್ಲಿ ಏನ್ ಗೊತ್ತಾ, ಅಂಕಲ್ ಮುಂಚೆ ತುಂಬಾನೇ ಆಫರ್ಸ್ ಬರ್ತಾ ಇತ್ತು. ಏನ್ ತುಂಬಾ ಜನ ಕೇಳ್ತಾರೆ, ಓ ಕನ್ನಡದಲ್ಲಿ ಅವ್ರು ನಿಮ್ಗೆ ಸರಿಗೆ ಚಾನ್ಸ್ ಕೊಟ್ಟಿಲ್ಲ ಅಂತ. ಆಕ್ಚುಲಿ ಹಂಗಲ್ಲ, ತುಂಬಾನೇ ಒಳ್ಳೊಳ್ಳೆ ಆಫರ್ಸ್ ಬಂದಿತ್ತು. ಬಟ್ ಅವಾಗ ನಂಗೆ ಬರೀ ಡಾನ್ಸ್ ಬೇಕಾಗಿತ್ತು, ನಂಗೆ ಸಿನಿಮಾ ಕಡೆ ನಂಗೆ ಗಮನ ಇರಲೂ ಇಲ್ಲ. ಆ್ಯಂಡ್ ಒಂಥರ ಹೆದರಿಕೆನೂ ಇತ್ತು, ಈ ನಮ್ಗೆ ಗೊತ್ತಿಲ್ಲ ಈ ಫೀಲ್ಡು, ಆಮೇಲೆ ಏನೇನೋ ಕೇಳಿರ್ತೀವಿ ಈ ಸಿನಿಮಾ ಲೋಕದ ಬಗ್ಗೆ. ಸೊ ಹೆಸಿಟೇಷನ್ ಇತ್ತು. ಬಟ್ ಆಮೇಲೆ ಅಂದ್ಕೊಂಡೆ, ನನ್ನ ಪೋಸ್ಟ್ ಗ್ರಾಜುಯೇಷನ್ ಆದಮೇಲೆ ಯುನೋ ವೈ ನಾಟ್ ಎಕ್ಸ್ಪ್ಲೋರ್ ಒಂದ್ ನೋಡೋಣ ಅಂತ. ಹಾಗಾಗಿ ನಾನು ಮಲಯಾಳಂ ಮಾಡಿದ್ದು. ಅಲ್ಲಿ ಫೇಮಸ್ ಆಗಬೇಕು ಅಂತಲ್ಲ, ಕ್ವಯತ್ ಆಗಿ ಇಲ್ಲಿಯಾರಿಗೂ ಗೊತ್ತಾಗಲ್ಲ, ನಾನು ಒಂದು ನೋಡ್ಕೊಂಡು ಬರೋಣ, ಚೆನ್ನಾಗಿದ್ರೆ ಇನ್ನೊಂದು ಮಾಡೋಣ, ಇದ್ರೆ ಲೆಟ್ಸ್ ಸಿ ಹೌ ಐ ಎಂಜಾಯ್ ಇಟ್ ಅಂದ್ರೆ ಗುಟ್ಟಾಗಲ್ಲಿ ಮಾಡ್ಬಿಡೋಣ ಅಂತ ಅನ್ಕೊಂಡೆ. ಬಟ್ ನಂಗೆ ಗೊತ್ತಿರಲಿಲ್ಲ ಮಲಯಾಳಂ ಫಿಲ್ಮ್ಸ್ ಇಷ್ಟು ಫೇಮಸ್, ಇಷ್ಟು ಪ್ರೆಸ್ಟೀಜ್ ಅಂತ ನಂಗೆ ಖಂಡಿತ ಗೊತ್ತಿರಲಿಲ್ಲ. ಅಲ್ಲ, ನಿಮ್ಮ ಟ್ಯಾಲೆಂಟ್ನ ಸಿನಿಮಾದಲ್ಲಿ ತುಂಬ ಪೊಟೆನ್ಷಿಯಲ್ ಆಗಿ ಎಕ್ಸ್ಪ್ಲೈಟ್ ಮಾಡಿದ್ದು ಬಹುಶಃ ಮಲಯಾಳಂ ಜನ. ಹೌದು, ಆ್ಯಂಡ್ ಮೋರ್ ಹೌದು ಖಂಡಿತ, ಬಿಕಾಸ್ ಅವ್ರಿಗೂ ಆಲ್ಸೋ ಆ್ಯಂಡ್ ಆಲ್ಸೋ ನಾನು ಲಾಟ್ ಆಫ್ ವೆರಿ ಹೋಮ್ಲಿ ರೋಲ್ಸೇ ಮಾಡಿರೋದು. ಅಫ್ಕೋರ್ಸ್ ದಿಸ್ ಕಾಂಬೋಜಿ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್, ಯಾಕಂದರೆ ಪ್ರಾಪರ್ ಡಾನ್ಸರ್, ನಂಬೂದ್ರಿ ಹುಡುಗಿ, ಫಾಲ್ಸ್ ಇನ್ ಲವ್ ವಿತ್ ಲೋವರ್ ಕಾಸ್ಟ್ ಕಥಕಳಿ ಆರ್ಟಿಸ್ಟ್. ಸೊ ಈ ಥರದ್ರಲ್ಲಿ ಎಲ್ಲನೂ ಎಲ್ಲ ಇತ್ತು ಆಪರ್ಚುನಿಟಿ ಎಕ್ಸ್ಪ್ಲೋರ್ ಮಾಡೋಕ್ಕೆ, ಆ್ಯಕ್ಟಿಂಗು, ಡ್ಯಾನ್ಸಿಂಗು, ಬ್ಯೂಟಿಫುಲ್ ಮ್ಯೂಸಿಕ್ಕು. ಸೊ ಬಟ್ ಎನಿವೇ, ಅಲ್ಲಿ ನಂಗೆ ಹೆಚ್ಚು ಅವ್ರ ಹತ್ರ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಅಲ್ಲಿ ನಮ್ಮೊಡ ಲಕ್ಷ್ಮಿ ಗೋಪಾಲ ಸ್ವಾಮಿ ಅಂತಾರೆ, ನಂಗೆ ಅದು ಇಷ್ಟ. ಆಮೇಲೆ ಸರಿ, ನೀವು ಮಲಯಾಳಂ ಭಾಷೆ ಯಾವಾಗ ಕಲ್ತಿದ್ದು? ಯಾವಾಗ ಅಂದ್ರೆ ಅಲ್ಲಿ ಹೋಗಿ ಹೋಗಿ ಕಲಿತೆ. ಫಸ್ಟ್ ಮೂವಿಲಿ ನಾನು ನಾರ್ತ್ ಇಂಡಿಯನ್ ಹುಡುಗಿಯಾಗಿ ಮಾಡಿದ್ದು, ಮಮ್ಮುಟ್ಟಿ ಸರ್ ಪೇರು. ಆದ್ರೆ ನಂಗೆ ಅವಾಗ ಏನು ಒಂದ್ ವರ್ಡ್ ಗೊತ್ತಿರಲಿಲ್ಲ, ತುಂಬಾನೇ ಸ್ಟ್ರಗಲ್ ಇರ್ತಿತ್ತು. ಆಮೇಲೆ ಅಲ್ಲಿ ಹೋಗ್ತಾ ಹೋಗ್ತಾ ಡಾನ್ಸ್ ಪ್ರೋಗ್ರಾಮ್ಸ್ ಬರಕ್ ಶುರು ಆಯ್ತು. ಸೆಕೆಂಡ್ ಮೂವಿ ನಾ ಮಾಡಿದ್ ನಂಗೆ ಡಾನ್ಸರ್ ಅಂತ ತುಂಬಾ ಎಸ್ಟಾಬ್ಲಿಷ್ ಆಗಿದೆ, ಯಾಕಂದ್ರೆ ಐ ಪ್ಲೇಡ್ ಅ ಡಾನ್ಸರ್, ಕೊಚ್ಚು ಕೊಚ್ಚು ಸಂತೋಷಗಳಂತ ತುಂಬಾ ಹಿಟ್ ಆಗೋಯ್ತು ಆ ಮೂವಿ. ಸೊ ಅದರಿಂದ ಎಲ್ಲರಿಗೂ ನನ್ನ ಡಾನ್ಸ್ ನೋಡಿದ್ಮೇಲೆ ಇವಳು ಸುಮ್ಮನೆ ಫಿಲ್ಮ್ಗೋಸ್ಕರ ಡಾನ್ಸ್ ಕಲ್ತಿಲ್ಲ, ಪ್ರಾಪರ್ ಡಾನ್ಸ್ ಕಲ್ತಿದ್ದಾಳೆ ಅಂತ ಗೊತ್ತಾಗುತ್ತೆ ಅಂತ. ಯಾಕಂದ್ರೆ ಭಾನುಪ್ರಿಯಾ ಅಂತ ವೆರಿ ಫೇಮಸ್ ಆರ್ಟಿಸ್ಟ್ ಇದ್ದಾರೆ, ಅವ್ರ ಜೊತೆ ಎರಡು ಡಾನ್ಸಸ್ ಇತ್ತು ಅದರಲ್ಲಿ. ಆ್ಯಂಡ್ ಇನ್ಫ್ಯಾಕ್ಟ್ ಅದರಲ್ಲಿ ದ ಡಾನ್ಸ್ ಮಾಸ್ಟರ್ ಗಾಟ್ ಎ ನ್ಯಾಷನಲ್ ಅವಾರ್ಡ್ ಫಾರ್ ದಟ್ ಮೂವಿ ಫಾರ್ ಕೊರಿಯೋಗ್ರಫಿ. ಸೊ ಅದರಿಂದ ಎಸ್ಟಾಬ್ಲಿಷ್ ಆಯಿತು. ಆಮೇಲೆ ಹಾಗೆ ಪ್ರೋಗ್ರಾಮ್ ಜಾಸ್ತಿ ಶುರು ಆಯ್ತು ಅಲ್ಲಿ. ಸೊ ಅಲ್ಲಿ ಹೋಗಿ ಹೋಗಿ ಕಲಿತು, ಮಾತಾಡಿ ಟ್ರೈ ಮಾಡಿ 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 ಒಂದು ಮಟ್ಟಕ್ಕೆ ಬಂದಿದ್ದೀನಿ. ಕೆಲವು ಸಲ ಇಂಟರ್ವ್ಯೂನಲ್ಲಿ ಕೇಳ್ತಾರೆ, ಮಲಯಾಳಂ ಇದಕ್ಕೆ ಏನು ಹೇಳ್ತಾರೆ ಅಂತ ಕೇಳ್ಕೊಂಡಿದ್ದೀರಾ ಯಾರನ್ನ? ಹೌದು, ಅದು ಪ್ರಾಸೆಸ್ ಒಂಥರ ಗೊತ್ತಿದೆ ಅಂತಲ್ಲ ಆವಾಗ. ಆ್ಯಂಡ್ ಇನ್ನೊಂದು ನಾನು ಗುಟ್ ಹೇಳಬೇಕು, ತುಂಬ ಕನ್ನಡ ವರ್ಡ್ಸ್ ಕಾಮನ್ ಇರುತ್ತೆ. ಸೊ ಒಂದೊಂದ್ಸತಿ ನಂಗೆ ಡೌಟ್ ಬಂದರೆ ಒಂದು ಕನ್ನಡ ವರ್ಡ್ ಹಾಕ್ಬಿಟ್ಟು ಅಮ್ಮನ ಸೇರಿಸ್ಬಿಡ್ತೀನಿ, ಇನ್ವೇರಬ್ಲಿ ಸೂಟ್ ಆಗೇ ಆಗುತ್ತೆ. ಅವ್ರು ಒಂದೊಂದ್ಸತಿ ಲಕ್ಷ್ಮಿ ತುಂಬ ಚೆನ್ನಾಗಿ ಮಾತಾಡ್ತಾರೆ, ಎಲ್ಲಿ ಕಲ್ತ ಈ ವರ್ಡ್ಸ್ ಅಂತಾರೆ. ದರ್ ಆಲ್ಸೊ ಲೈಕ್ ಇಟ್ಸ್ ಲಾಟ್ ಆಫ್ ಕನ್ನಡ ವರ್ಡ್ಸ್. ತುಂಬ ಚೆನ್ನಾಗಿ ಮಲಯಾಳಂ ಕೂಡ, ಅದು ನಮ್ಮ ದೇಶನೇ ನಮ್ಮ ಜನನೇ, ಅದ್ರಲ್ಲಿ ಬೇರೆ ಭೇದ ಭಾವ ಏನಿಲ್ಲ ಖಂಡಿತ. ಹಾಗಾಗಿ ನೀವು ಅದು ಅಲ್ಲಿ ಕೂಡ ಕೊಡುಗೆ ಕೊಡ್ತಾರೆ, ಭಾಳ ಸಂತೋಷ ಇದೆ. ಇನ್ನು ನಿಮ್ಮ ಜೊತೆ ಇನ್ನೆಷ್ಟು ಮಾತುಕತೆಯನ್ನು ಮುಂದುವರಿಸ್ತೀನಿ, ಒಂದು ಚಿಕ್ಕ ವಿರಾಮ ನಂತರ. ಓಕೆ, ಲಕ್ಷ್ಮಿ, ಈ ನೃತ್ಯ ಕ್ಷೇತ್ರದಲ್ಲೂ ನೀವು ಸಾಕಷ್ಟು ಕೆಲಸ, ಸುಮಾರು ಸಾವಿರಾರು ಕಾರ್ಯಕ್ರಮಗಳನ್ನ ಕೊಟ್ಟಿರಿ, ಸಿನಿಮಾದಲ್ಲೂ ಇಷ್ಟು ಸಂಖ್ಯೆಯಲ್ಲಿ ಮಾಡಿದಿರಿ, ವಿವಿಧ ಪಾತ್ರಗಳನ್ನ ನೀವು ಕಾಣಿಸ್ಕೊಂಡ್ರಿ. ನೀವು ನಾನು ನೋಡಿದ ಪ್ರಕಾರ ಯಾವುದೇ ಮಾಡೋದಕ್ಕೆ ಮುಂಚೆ ಪೂರ್ವ ಸಿದ್ಧತೆಯನ್ನು ಭಾಳ ಮಾಡ್ಕೊಳ್ತೀರ, ಯಾವುದನ್ನು ಕ್ಯಾಶುವಲ್ ಆಗಿ ತಗೊಳ್ಳೋ ಅಭ್ಯಾಸ ಇಲ್ಲ, ಹೋಮ್ವರ್ಕ್ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀರ, ಆಮೇಲೆ ನೀವು ನಂಬಿದ ಒಂದು ಸಿದ್ಧಾಂತಕ್ಕೆ ನೀವು ಭದ್ರಾಗ್ತೀರ, ಇದೆಲ್ಲದರ ನಡುವೆ ಈ ಸಿನಿಮಾ ರಂಗದಿಂದ ನಿಮ್ಮ ಸ್ಪಿರಿಚುಯಾಲಿಟಿ ಕೂಡ ಡೆವಲಪ್ ಆಯಿತು ಅಂತ ನಾನು ಅಂದ್ಕೊಳ್ತೀನಿ. ಹೇಗೆ ಈ ಎರಡು ಫೀಲ್ಡ್ಗಳನ್ನ ನೀವು ಬ್ಲೆಂಡ್ ಮಾಡೋಕ್ಕೆ ಶುರು ಮಾಡಿದ್ರಿ? ಥ್ಯಾಂಕ್ ಯು, ವೆರಿ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್. ಸಿ, ಮುಂಚೆ ನನಗೆ ಆ್ಯಕ್ಚುಲಿ ಏನು ಹೆದರಿಕೆ ಇದ್ದಿದ್ದು ಅಂದರೆ, ಸಿನಿಮಾ ಮಾಡಿದ್ರೆ ನನ್ನ ಡಾನ್ಸರಿಗೆ ಸೀರಿಯಸ್ಸಾಗಿ ತೊಗೊಳ್ಳಲ್ಲ, ಇಟ್ಸ್ ಇಸ್ ಬಿಕಮ್ ಫಿಲ್ಮಿ ಅಂತ ಒಂದು ಟ್ಯಾಗ್ ಹಾಕ್ಬಿಡ್ತಾರೆ ಅಂತ. ಬಟ್ ನಂಗೆ ಆ್ಯಕ್ಟಿಂಗು ಐ ನ್ಯೂ ಐ ವುಡ್ ಎಂಜಾಯ್ ಇಟ್, ನಾಟ್ ಒನ್ ಇಸ್ ದ ಪ್ರೋಸೆಸ್ ಆಫ್ ಆ್ಯಕ್ಟಿಂಗ್, ಇನ್ನೊಂದು ಈ ಸೆಟ್ಸ್ಗೆ ಹೋಗೋದು, ಬೇರೆ ಬೇರೆ ಥರದ ಜನನ ಮೀಟ್ ಮಾಡೋದು, ಅದೆಲ್ಲ ನಮ್ಗೆ ಇವಾಗ ಡಾನ್ಸ್ ಅಂದರೆ ಒಂದೇ ಕಮ್ಯುನಿಟಿ ಇಲ್ಲ ಒಂಥರ, ನಮ್ಮ ಪುಟ್ಟ ಡಾನ್ಸ್ ಕ್ಲಾಸು, ಆ ಪುಟ್ಟ ಡಾನ್ಸರ್ಸ್ ಫೀಲ್ಡು,
ಅಲ್ವಾ, ಅಲ್ಲಲ್ಲೇ ನಾವೇ ಮೀಟ್ ಮಾಡ್ಕೊಳ್ಳೋದು. ಸೊ ಇದು ಒಂಥರ ಡಿಫ್ರೆಂಟ್ ವರ್ಲ್ಡ್ ನಂಗೆ ತೋರಿಸು, ಡಿಫ್ರೆಂಟ್ ಕೈಂಡ್ ಆಫ್ ಆರ್ಟಿಸ್ಟ್ ಆ್ಯಂಡ್ ಗ್ರೇಟ್ ಆರ್ಟಿಸ್ಟ್ ಐ ಗಾಟ್ ಟು ಮೀಟ್ ಆಲ್ಸೋ ಸಿನಿಮಾಯಿಂದ. ಆ್ಯಂಡ್ ಅಫ್ಕೋರ್ಸ್ ನನಗೆ, ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಅದು ಕೋರ್ ನಾನು ಡ್ಯಾನ್ಸರೇ. ಸೊ ನನ್ನ ಎಸ್ಥೆಟಿಕ್ಸು ನೋಡಿ, ನನ್ನ ಡ್ಯಾನ್ಸ್ ಎಸ್ಥೆಟಿಕ್ಸ್ ಜೊತೆ ಹೋದರೆ ಒಂದು ರೋಲ್ ಒಪ್ಕೋತಾ ಇದ್ದೆ ನಾನು. ಇಲ್ಲದಿದ್ರೆ ನನಗೆ ಇನ್ಕ್ಲೂಡಿಂಗ್ ಸಿನಿಮಾ ಫಿಲ್ಮ್ ಡ್ಯಾನ್ಸ್ಗಳು ಮಾಡಿದ್ದೀನಿ, ಬಟ್ ಅದರಲ್ಲೂ ನಾನು ತುಂಬ ಸೂಕ್ಷ್ಮ, ತುಂಬ ಸಂಕೋಚ. ಅಕಸ್ಮಾತ್ ನಂಗೆ ಯಾರು ನನ್ನ ಕಣ್ಣಿಗೆ ಎಸ್ಥೆಟಿಕ್ ಆಗಿ ಇಲ್ಲದಿದ್ರೆ ಐ ವುಡ್ ಟೆಲ್ ದಮ್ ಐ ಆಮ್ ನಾಟ್ ಕಂಫರ್ಟಬಲ್, ಪ್ಲೀಸ್ ಚೇಂಜ್ ದ ಮೂವ್ಮೆಂಟ್ ಫಾರ್ ಮೀ. ನಥಿಂಗ್ ರಾಂಗ್ ಇನ್ ಇಟ್ಸ್ ಗ್ರೇಟ್ ಆರ್ಟ್ ಆ್ಯಕ್ಚುಲಿ, ಬಟ್ ನಂಗೆ ಐ ಅಟ್ ದ ಕೋರ್ ನಾನೆಲ್ಲ ನನ್ನ ಡ್ಯಾನ್ಸರ್ ಲೆನ್ಸಲ್ಲೇ ನಾನೆಲ್ಲ ನೋಡಿದ್ದು, ಕಲರ್ಡ್ ಬೈ ದ್ಯಾಟ್. ಬಟ್ ಹ್ಯಾವಿಂಗ್ ಸೆಡ್ ದ್ಯಾಟ್, ಎರಡು ಈ ಆ್ಯಕ್ಟಿಂಗನ್ನು ಆ್ಯಕ್ಚುಲಿ ನನ್ನ ಡ್ಯಾನ್ಸಿಗೆ ತುಂಬಾ ಹೆಲ್ಪ್ ಆಯಿತು. ಕ್ಯಾಮ್ರಾ ಭಾಳ ಹತ್ತಿರದಿಂದ ನಮ್ಮನ್ನು ಕ್ಯಾಪ್ಚರ್ ಮಾಡ್ತಾರೆ. ಸೊ ವಾಟ್ ಹ್ಯಾಪನ್ಸ್, ನಮ್ಗೆ ಒಂಚೂರು ಮನಸ್ಸಲ್ಲಿ ಡೌಟ್ ಬಂದ್ರೂ ನಮ್ಮ ಕಣ್ಣಲ್ಲಿ ಕಾಣಿಸ್ಬಿಡುತ್ತೆ. ಆ ಟೈಮಲ್ಲಿ 100% ಆ ಮೊಮೆಂಟಲ್ಲಿ ಇರಬೇಕು, 100% ನಂಬಬೇಕು ನಾವೇನು ಮಾಡ್ತಾರೆ, ಕನ್ವಿಕ್ಷನ್ ಇರಬೇಕು. ಅದಿದ್ರೇ ನಮ್ಮ ಪರ್ಫಾರ್ಮೆನ್ಸ್ ಮುಟ್ಟಕ್ಕೆ ಸಾಧ್ಯ. ಸೊ ನನಗೆ ಐ ಥಿಂಕ್ ದಟ್ ಇಸ್ ಹೆಲ್ಪ್ ಮೈ ಡ್ಯಾನ್ಸ್ ಅ ಲಾಟ್, ಬಿಕಾಸ್ ದಟ್ ಕೈಂಡ್ ಆಫ್ ಮೋರ್ ಆನೆಸ್ಟ್. ಇವಾಗ ಡ್ಯಾನ್ಸಸ್ ಆನೆಸ್ಟ್ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆ ಕನ್ವಿಕ್ಷನ್, ಆ ಎಕ್ಸ್ಪ್ರೆಷನ್, ಒಂದು ಬಿಲೀಫು, ಒಂದು ದ ವೇ ಯು ಕಮ್ಯುನಿಕೇಟ್ ಎಲ್ಲ ಕಣ್ಣಲ್ಲಿ. ಐ ಥಿಂಕ್ ಐ ಫೀಲ್ ಐ ಆಮ್ ಅದು ಒಂದು ನನಗೆ ರೀಸೆಂಟ್ಲಿ ಒಬ್ರು ಡ್ಯಾನ್ಸ್ ಟೀಚರ್ ಪದ್ಮಿನಿ ಅಂತ ಆ್ಯಕ್ಚುಲಿ ನನ್ನ ಡ್ಯಾನ್ಸ್ ನೋಡಿದ್ರು, ಅವ್ರು ನಂಗೆ ಏನು ಹೇಳಿದ್ರು ಗೊತ್ತಾಗುತ್ತೆ ಸಿನಿಮಾ ಇನ್ಫ್ಲೂಯೆನ್ಸ್ ಯು, ದ ವೇ ಯು ಯೂಸ್ ಯುವರ್ ಐಸ್, ವಿತ್ ವಾಟ್ ಎಫೆಕ್ಟ್ ಯು ಯೂಸ್ ಯುವರ್ ಐಸ್. ಇದೆಲ್ಲ ಐ ಥಿಂಕ್ ಸ್ವಲ್ಪ ಸಿನಿಮಾ ಟ್ರೈನಿಂಗಲ್ಲೇ ಆಗಿರೋದು. ನೀವು ಸ್ಪಿರಿಚುವಾಲಿಟಿ ಅಂದ್ರಲ್ಲ, ನಂಗೆ ಐ ಥಿಂಕ್ ಒಂದು ಈ ಸಿನಿಮಾ ಒಳ್ಳೆ ಟ್ರೈನಿಂಗ್ ಆಗಿತ್ತು ಸ್ಪಿರಿಚುವಾಲಿಟಿಗೆ. ಯಾಕೆಂದರೆ ಒಂದೊಂದ್ಸತಿ 1,000 ಜನ ಇರ್ತಾರೆ ಮುಂದೆ, ನಾನು ಬಂದು 100-200 ಪೀಪಲ್ ಇರ್ತಾರೆ, ನೋಡ್ತಾ ಇರ್ತಾರೆ ನಮ್ಮ ಆ್ಯಕ್ಟಿಂಗು, ಸಂಕೋಚ ಆಗ್ತಾ ಇರುತ್ತೆ, ಎಸ್ಪೆಷಲಿ ವೆರಿ ಇಮೋಷನಲ್ ಸ್ಟಫ್. ಬಟ್ ಮಾಡಲೇಬೇಕು ಅವಾಗ, ನಾವು ಯು ಕ್ಯಾಂಟ್ ಶೈ ಅವೇ, ಇಟ್ ಈಸ್ ಆನ್ ಈಗೋ ಶ್ಯಾಟ್ರಿಂಗ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಇವಾಗ ನಾನು ಡ್ಯಾನ್ಸ್ ಬಗ್ಗೆ ಹೇಳಬೇಕು ಅಂದರೆ, ನಂಗೆ ಯಾವಾಗಲೂ ಸ್ವಲ್ಪ ಮನೋಧರ್ಮದ ಕಡೆ ಜಾಸ್ತಿ ಅಂದರೆ, ನೀವು ಹೇಳ್ತಾ ಇದ್ರಲ್ಲ ಸಿದ್ಧತೆ ಅಂತ, ಆ್ಯಕ್ಚುಲಿ ನಾನು ಅಷ್ಟು 100% ಪ್ರಿಪೇರ್ ಆಗೇ ಇರಲ್ಲ, ಬಿಕಾಸ್ ಒನ್ ಇಸ್ ಸ್ವಲ್ಪ ಲೇಟ್ ಬ್ಯಾಕ್. ಬಟ್ ಹ್ಯಾವಿಂಗ್ ಸೆಡ್ ದ್ಯಾಟ್, ನಂಗೆ ಈ ಒಂದೊಂದು ಆ್ಯಕ್ಷನ್ನು, ಫಸ್ಟ್ ಆ್ಯಕ್ಷನ್ ಇದು, ಸೆಕೆಂಡ್ ಆ್ಯಕ್ಷನ್ ಇದು, ಎಲ್ಲ ಪ್ರಿಪೇರ್ ಆಗಿಬಿಟ್ರೆ ನಂಗೆ ಒಂಥರ ನನಗೆ ಬೋರ್ ಆಗೋಗುತ್ತೆ ನನ್ನ ಡ್ಯಾನ್ಸ್. ಸೊ ನಂಗೆ ಒಂದು ಲಿಟಲ್ ಬಿಟ್ ಐ ಲೈಕ್ ಟು ಪ್ಲೇ ವಿತ್ ಇಟ್. ಸೊ ಒಂದೊಂದು ಸತಿ ದಟ್ ಮನೋಧರ್ಮ, ಈ ಬೇರೆ ಬೇರೆ ಐಡಿಯಾಸ್ ಬರ್ತಾ ಇರುತ್ತೆ, ಐ ಜಸ್ಟ್ ಗೋ ವಿತ್ ದ ಫ್ಲೋ. ಆ ರಿಲ್ಯಾಕ್ಸೇಷನ್ ಬಂದಿದೆ, ಸೊ ಐ ಎಂಜಾಯ್ ಇಟ್. ಐ ಲೈಕ್ ಬಿಲ್ಡಿಂಗ್ ಆನ್ ಐಡಿಯಾಸ್. ಕರೆಕ್ಟ್. ಇವಾಗ ಈ ಸಂಚಾರಿಗಳಲ್ಲಿ ಕೂಡ ನೀವು ಬಿಲ್ಡಪ್ ಮಾಡ್ತಿರಲ್ಲ ಡ್ಯಾನ್ಸ್? ಹೌದು, ಮುಂಚಿನಂಗೆ ಮುಂಚೆಲ್ಲ ಯಾವಾಗಲೂ ಯೋ ನೀನು ಮರ್ತುಬಿಡ್ತೀಯ ಅನ್ನೋರು. ಆ್ಯಕ್ಚುಲಿ ಮರೆಯೋದಲ್ಲ, ಒಂದೊಂದ್ಸತಿ ಆ ಟೈಮಲ್ಲಿ ಇದೆ ನೋಡಿ, ಇದೇ ಸ್ಪಿರಿಚುವಾಲಿಟಿ ಅಂದ್ರೆ, ಆ ಟೈಮಲ್ಲಿ ನಾವು ಆ ಕ್ಯಾರೆಕ್ಟರಲ್ಲಿ ಹೋದ್ಮೇಲೆ ಏನೇನೋ ನಮಗೆ ಆ ಟೈಮಲ್ಲಿ ಬರುತ್ತೆ ಅದು ಮಾಡಿಬಿಡ್ಬೇಕು, ದಟ್ ಈಸ್ ಮೈ ಐಡಿಯಾ. ಸರಿ, ಸೊ ಸ್ಥಾಯಿ ಭಾವ ಒಂದು ಮೂಲ ಸರಿಯಾಗಿದ್ದರೆ ಹೌದು, ಮಿಕ್ಕಿದ್ದೆಲ್ಲ ನಿಮ್ಮದೇ ಸ್ವಂತ ಆಗ್ಬೋದು. ಹೌದು, ಅದರೊಳಗೇನು ಸಂಕೋಚ ಪಡಬೇಕಂತೇನಿಲ್ಲ. ಹೌದು, ಮುಖ್ಯವಾದ ವಿಷಯ. Correct. You are right. So that's why nanu, when I approach either a character or even dance, a padam or anything, now first nan yochane madodu, what is the soul of that piece? I don't worry about words. Exactly. I of course once the words word to word don't, but amele what you want, you start trying to look deeper. Okay. essence eno anta kelidaga advan namge kail sikbutra, then you can play around with the piece and audience will also enjoy it. Illadre eshte na practice maadi eshte na evaga no van krishnani begane ne tagolana ye maadbod navu krishnani begane baro maadbodu krishnani ಬೇಗನೆ ಬಾರೋ ಮಾಡ್ಬೋದು. ಅಟ್ ದ ಸೇಮ್ ಟೈಮ್ ಥರ್ಡ್ ಆಕ್ಷನ್ ಕೃಷ್ಣ ನೀ ಒಂದೇನ ಒಂದಿದ್ದು ಟೈ ಹಾಕಿ ಬೇಗನೆ ಬಾರೋ ಮಾಡ್ಬೋದು. ಆರ್ ಅಟ್ ದ ಸೇಮ್ ಟೈಮ್ ಇಫ್ ಯು ಆರ್ ಆ್ಯಕ್ಚುಲಿ ವೆನ್ ಯು ಕಮ್ ಟು ದ ಸ್ಟೇಜ್ ಕಂಪ್ಲೀಟ್ಲಿ ಆಸ್ ಯಶೋದೆ ಆ್ಯಂಡ್ ಯು ಜಸ್ಟ್ ಕಮ್ ಆ್ಯಂಡ್ ಯು ಸೇ ಕೃಷ್ಣ ನೀ ಬೇಗನೆ ಬಾರೋ, then you spot, then you start looking ta ivaga taayige baayili ellaru ivaga
ಇದು ಮಾಡ್ದೋ ಹಿಂಗ್ ಹಲ್ಕಟ್ಟಿ ಹತ್ತಿರದ ಅವನು ಹೀಗೇನೋ ಮಾಡ್ದೋ. ಇವಾಗ ಇಫ್ ಯು ಆಕ್ಚುಲಿ ಲುಕ್ ಇಟ್ ಇಟ್ ಇಫ್ ಯು ಇಮ್ಯಾಜಿನ್ ನಾಟಕಕ್ಕಿಂತ ಕೆಟ್ಟದಾಗಿರುತ್ತೆ. ಏನು ಮಾಡಿದ್ರು ನಾವು ತುಂಬ ಸಿನ್ಸಿಯರ್ ಆಗಿ ಮಾಡಿದ್ರೆ ಅದು ತೋರಿಸ್ಕೊಳಕ್ಕೆ ಮಾಡ್ಕೊಡ್ದು, ದ್ಯಾಟ್ ಇಸ್ ದ ಬ್ಯೂಟಿ. ನಾವು ನಾನು ಹಿಂಗೆ ಮಾಡ್ತೀನಿ ಅಭಿನಯ ನೋಡಿ ಅಂತ ತೋರಿಸ್ಕೊಳಕ್ಕೆ ಮಾಡಿದ್ರೆ ಅದು ಬಿತ್ತು ಅಂದ್ಕೊಳ್ಳಿ, ಐದರ್ ಇನ್ ಫಿಲ್ಮ್ ಆರ್ ಇನ್ ಡಾನ್ಸ್. ದಟ್ಸ್ ವೇರ್ ದಿಸ್ ಭಕ್ತಿ ಅಂಡ್ ಸ್ಪಿರಿಚುಯಾಲಿಟಿ ಕಮ್ಸ್ ಇನ್. ಯು ಟೋಟಲಿ ಸರೆಂಡರ್, ಸೊ ಯು ಜಸ್ಟ್ ಗೋಯಿಂಗ್ ವಿತ್ ದ ಫ್ಲೋ. ಸೊ ದೆನ್ ಯು ಡೋಂಟ್ ಆಲ್ ದೀಸ್ ಓವರ್ ಆಕ್ಟಿಂಗ್ ಆ್ಯಂಡ್ ಓವರ್ ಶೋಯಿಂಗ್ ವಾಟ್ ಯು ಕ್ಯಾನ್ ಡೂ, ಅದೆಲ್ಲ ದೀಸ್ ಥಿಂಗ್ಸ್ ವಿಲ್ ಗೋ. ದೆನ್ ದಟ್ ರಿಯಲ್ ಎಸೆನ್ಸ್ ಸಿಗುತ್ತೆ ನಮಗೆ. ಫ್ಯಾಂಟಾಸ್ಟಿಕ್. ಸೊ ನಾನು ಇವಾಗ ಹೇಳ್ತಾ ಇದ್ದೇನೆ, ಇವಾಗ ನಾನು ತುಂಬ ಜನ ಅದನ್ನು ನೋಡಿದ್ದೀನಿ. ನಾನು ಅಂದ್ಕೊಂಡೆ ಇವಾಗ ಇವಾಗಲೇ ಈ ಒಂದೊಂದು ಸತಿ ಮಾತಾಗ್ಲೂ ಬೇರೆ ಬೇರೆ ಐಡಿಯಾಸ್, ಸ್ಮಾಲ್ ಸ್ಮಾಲ್ ಥಿಂಗ್ಸ್. ಇವಾಗ ಕೃಷ್ಣ ಮಣ್ಣು ತಿಂತಾ ಇದ್ದಾನೆ, ಇಫ್ ಯುವರ್ ಅ ತಾಯಿ ಯುಲ್ ಫಸ್ಟ್ ಥಿಂಕ್ ಯು ದಟ್ ಯು ನೋ ಸ್ವೀಟ್ ಲಿಟಲ್ ಲಿಪ್ಸ್ ಯಾ ಎಲ್ಲ ಹೀಗೆ ತಿನ್ಬಿಟ್ಟು ಹೀಗೆ ಮೆತ್ಕೋಬೇಕಾಗಿಲ್ಲ. ಅವ್ನು ನಾಟಿ ಮೇ ಬಿ ಒಂದು ಚೂರು ಹಿಂಗೆ ನೋಡ್ಬಿಟ್ಟು ನೀನು ಸುಳ್ಳು ಹೇಳ್ತಾ ಇದೆಯಾ, ಬಟ್ ನೋಡೋ ಇಲ್ಲಿ ಚೂರು ಮಣ್ಣು ಕಾಣ್ತಾ ಇದೆ ನನಗೆ, ತೆಗಿ ಬಾಯ್, ಇಷ್ಟು ಸಾಕು, ಕಣ್ಣು ತುಂಬ ಬಿಟ್ಟು ಅದೆಲ್ಲ ಬೇಕಿಲ್ಲ ಅಂಡ್ ಇದನ್ನು ಎಫೆಕ್ಟಿವ್ ಆಗಿರುತ್ತಲ್ವ. ಸೊ ಹೌ ರಿಯಲ್ ಯು ನಮಗೆ ಆ ಎಕ್ಸ್ಪೀರಿಯನ್ಸ್ ರಿಯಲ್ ಆದಷ್ಟು ಆಡಿಯನ್ಸ್ ವಿಲ್ ಆಲ್ಸೋ ಗೋ ಅಲಾಂಗ್ ಅಂಡ್ ದೇ ವಿಲ್ ಫಾಲೋ ಅಂಡ್ ದೇ ವಿಲ್ ಆಲ್ಸೋ ಗೆಟ್ ಅನ್ ಎಕ್ಸ್ಪೀರಿಯನ್ಸ್. ಫ್ಯಾಂಟಾಸ್ಟಿಕ್. ನಿಜಕ್ಕೂ ನೀವು ಕೊಡ್ತಾರೋ ಎಕ್ಸ್ಪ್ಲನೇಷನ್ ನೋಡ್ತಾ ಇರೋರು ಕೂಡ ಒಂದು ರೀತಿ ಎಜುಕೇಷನ್ ಆಗ್ತಿದೆ. ಭಾಳ ಚೆನ್ನಾಗಿ ನೀವು ಅಭಿನಯನ ಪರಿಚಯ ಮಾಡಿಕೊಡ್ತಾ ಇದ್ದೀರ ನಮ್ಮ ವೀಕ್ಷಕರಿಗೆ. ನಾಳಿನ ಸಂಚಿಕೆಯಲ್ಲಿ ಇನ್ನಷ್ಟು ಮಾಹಿತಿಗಳನ್ನ ನಿಮ್ಮ ಜೊತೆ ಪ್ರಸ್ತಾಪ ಮಾಡ್ತೀನಿ. ಓಕೆ. ವೀಕ್ಷಕರಿಗೆ ಮತ್ತೊಮ್ಮೆ ಲಕ್ಷ್ಮೀ ಗೋಪಾಲ ಸ್ವಾಮಿ ಅವ್ರ ಜೊತೆ ಮಾತಾಡುವಂತಹ ಮುಂದುವರಿಕೆ ಈಗ ಅವಕಾಶ ಸಿಕ್ಕಿದೆ. ಸ್ವಾಗತ ತಮಗೆ ಈ ಕಾರ್ಯಕ್ರಮಕ್ಕೆ. ತಾವು ಕೃಷ್ಣ ನೀ ಬೈಗರೆ ಬಾರೋ ನಾ ಅಭಿನಯದ ಪೂರ್ವಕವಾಗಿ ನಮ್ಗೆ ತಿಳಿಸ್ಕೊಂಡು, ಹಾಗೆ ಈ ಮಕ್ಕಳಿಗೆ ಡ್ಯಾನ್ಸ್ ಕ್ಲಾಸಲ್ಲಿ ನೀವು ಕೆಲವು ತಿದ್ದುಪಡಿಗಳನ್ನು ಕೂಡ ಮಾಡಿದ್ದ ವಿಡಿಯೋಗಳನ್ನು ಕೂಡ ನಾವು ನೋಡಿದ್ದೀವಿ. ಮಕ್ಕಳುಗಳು ಡ್ಯಾನ್ಸ್ ಮಾಡ್ತಿದ್ದಾಗ ಅಡುವುಗಳನ್ನ ಸರಿ ಮಾಡೋದಾಗಲಿ ಅಥವಾ ಅರಮಂಡಿ ಹೆಂಗೆ ನಿಂತ್ಕೊಳ್ಳೋದಂಗಾಗಲಿ, ಹಸ್ತ ಪ್ರಯೋಗಗಳ ಬಗ್ಗೆ, ನೀರನ್ನು ಹೇಗೆ ತೋರಿಸ್ಬೇಕು, ಪಕ್ಷಿಗಳು ಹಾರೋದನ್ನು ಹೇಗೆ ತೋರಿಸ್ಬೇಕು, ಹೂವು ಅರಳೋದನ್ನು ಹೇಗೆ ತೋರಿಸ್ಬೇಕು, ಅದರದ್ದು ಕೆಲವು ಸ್ಯಾಂಪಲ್ಗಳನ್ನ ಇವತ್ತು ತೋರಿಸಿದೆ. ಏನು ಗೊತ್ತಿರುತ್ತೆ, ನಾನೇನೋ ಬೊಕ್ಕೆ ಸುಮ್ಮನೆ ಹಿಂಗೆ ಕೊಟ್ಬಿಟ್ಟೆ, ಅದು ಹೇಗೆ ಅರಳುತ್ತೆ ಅಂತ ಯಾರಾದ್ರು ಗೊತ್ತೇನೋ. ಇಲ್ಲ ಐ ಥಿಂಕ್, ಬಟ್ ಸಿ ಇದು ನೀವು ಹೇಳಿದ್ದು ಸಿ ದ ಬಾಟಮ್ ಎಂಡ್. ಐ ವುಡ್ ಲೈಕ್ ಟು ಸೇ ಒನ್ ಥಿಂಗ್ ಇಸ್, ಒಂದು ನಮ್ಗೆ ಈ ಮುದ್ರೆಗಳೆಲ್ಲ ಒಂದು ನಾನು ಹೆಂಗೆ ನೋಡ್ಕೋತೀನಿ ಅಂದರೆ, ಇವಾಗ ನೀವು ಕನ್ನಡ ಮಾತಾಡ್ಬೋದು, ಮಲಯಾಳಂ ಮಾತಾಡ್ಬೋದು, ಇಂಗ್ಲೀಷ್ ಮಾತಾಡ್ಬೋದು, ಭರತನಾಟ್ಯ ಮಾತಾಡ್ಬೋದು. ಇಟ್ ಈಸ್ ಆ್ಯಕ್ಚುಲಿ ಜಸ್ಟ್ ಅ ಬ್ಯೂಟಿಫುಲ್ ಫಾರ್ಮ್ ಆಫ್ ಕಮ್ಯುನಿಕೇಶನ್. ಹಾಗದು ಲ್ಯಾಂಗ್ವೇಜ್ ಅಷ್ಟೇ, ಆ ಲ್ಯಾಂಗ್ವೇಜಲ್ಲಿ ನಾವು ಹೆಂಗೆ. ಸೊ ಲ್ಯಾಂಗ್ವೇಜ್ ಅಂದಾಗ ನಾವು ಇದರಲ್ಲಿ ಕೈಗಳು ಪದಗಳು, ಸೊ ಹೌ ವಿ ಯೂಸ್ ಇಟ್, ಎಷ್ಟು ಫೀಲಿಂಗ್ ಇದರಲ್ಲಿ ತಂದರೆ ದ್ಯಾಟ್ ಈಸ್ ಕಮ್ಯುನಿಕೇಶನ್. ಸೊ ಇವಾಗ ಫಾರ್ ಎಕ್ಸಾಂಪಲ್ ನಾವು ಎಲ್ಲರೂ ಇವಾಗ ಒಂದು ಏನೋ ಒಂದು ಇದು ಹೂವು ಅರಳೋದು. ಸೊ ನಾವು ಹೂವು ಅರಳೋದು ಅಂದರೆ ಇವಾಗ ಎರಡು ಅಲ ಪದ್ಮ ಇಟ್ಕೊಂಡು ಹಿಂಗೆ ಒಟ್ಟಿಗೆ ಹಾಕೋದು ಅಥವಾ ಮುದ್ರೆಗಳಿರ್ಬೋದು. ಬಟ್ ದ ಸ್ಪೆಷಾಲಿಟಿ ಇನ್ ಡ್ಯಾನ್ಸ್ ಅಂದರೆ ಇಫ್ ದ ಹೋಲ್ ಬಾಡಿ ಹ್ಯಾಸ್ ಟು ರಿಯಾಕ್ಟ್, ದೆನ್ ಇಟ್ ಈಸ್ ನಾಟ್ ಜಸ್ಟ್ ಇದು ಹೂವು, ಇದು ಕಣ್ಣು, ಇದು ಈ ಮುದ್ರಾ ಶ್ಲೋಕಗಳಾದ ಮೃಗ ಶೀರ್ಷ ಅಂದರೆ ನಾವು ಸಿಂಹಕ್ಕೆ ಯೂಸ್ ಮಾಡ್ಬೋದು, ಜಿಂಕೆ. ಬಟ್ ವಾಟ್ ಮೇಕ್ಸ್ ಇಟ್ ಡ್ಯಾನ್ಸ್ ಅಂತ ನಾನು ಕೇಳಿದ್ರೆ, ಒಂದು ಸಂಗೀತ, ಇನ್ನೊಂದು ಅದಕ್ಕೆ ಲೈಫ್ ಕೊಡೋದು. ಇವಾಗ ನಾವು ಹೂವು ಮಾಡಿದ್ರೆ ಇಮ್ಯಾಜಿನಿಂಗ್ ಈಚ್ ಪೆಟಲ್ ಓಪನಿಂಗ್,
if you show what shall I say, if you show eyes, for example, it is not this, but if you show these kind of beautiful, then you can create and show whatever kind of eyes, a nota, a kannin drishti, athwa ite torsidre heng jump madabodu one jinke athwa one simha heng irabodu, the whole body communicates an idea. That is the beauty. So ivaga, for example, neevu ivaga neevu bhakti anta idralla, ಎಷ್ಟೋ ಸತಿ ಇವಾಗ ನಾವು ದೇವ್ರ ಬಗ್ಗೆ ಮಾಡ್ತಾ ಇರ್ತೀವಿ, ಓ ಸ್ವಾಮಿ ನೀವು ನನ್ನ ಕಾಪಾಡಿ. ನಾವು ಹಸ್ತ ಹಸ್ತ ನೋಡ್ಕೊಂಡು ಹೋದ್ರೆ ಕರೆಕ್ಟ್, ನಾವು ಮಾಡ್ತಾ ಇರೋದು ಕರೆಕ್ಟು, ಸ್ವಾಮಿ ನೀವು ನನ್ನ ಕಾಪಾಡಿ. ಬಟ್ ಅದನ್ನೇ ನಾವು ಸ್ವಾಮಿ ನೀವು ನನ್ನ ಕಾಪಾಡಿ ಅಂದರೆ, ಬಿಕಾಸ್ ಆಫ್ ದಿಸ್ ಬೆಂಡ್ you can make out a surrender, a humility. So idu antara body awareness antanu helbodu. Nan kutra prakara Bengaluru nalle ond 5000 jana idaru dancers. Wow. Can you just imagine? 5000 dancers we have in Bengaluru. This is naan heladalla idu ನೃತ್ಯಕ್ಕೆ ಹಾಡು ಅಂತ ಸಂಗೀತಗಾರರು ಕೊಟ್ಟರು ನನ್ನ ಫಿಗರ್ ಇದು, ಯಾಕೆಂದ್ರೆ ಅವ್ರ ತಾನೇ ಹೋಗೋದಿಲ್ಲ ಜಾಸ್ತಿ. ಕರೆಕ್ಟ್. ವಿ ವಿಲ್ ನಾಟ್ ಗೋ. ಅಂದರೆ ಈ ಸಂಖ್ಯೆಯಲ್ಲಿರುವಾಗ ಈ ಹಸ್ತ ಪ್ರಯೋಗಗಳ ಬಗ್ಗೆ ಆಗಲಿ ಮತ್ತು ಇನ್ಯಾವುದೇ ವಿನಿಯೋಗಗಳು ಯಾವ ರೀತಿಯಿಂದ, ಬಹುಶಃ ಥಿಯರಿ ಬಟ್ಟಿಗೆ ಸ್ವಲ್ಪ ಹೆಚ್ಚು ಕೊಡೋದು ಮತ್ತು ಪ್ರಾಕ್ಟಿಕಲ್ ಡೆಮೋ ಅದೇ ಅಂದರೆ, ಒಂದು ಕಡೆ ಜನರನ್ನು ಕೂಡ ಎಜುಕೇಟ್ ಮಾಡೋ ರೆಸ್ಪಾನ್ಸಿಬಿಲಿಟಿ ಕಲಾವಿದ್ರ ಮೇಲೆ ಇದೆಯಲ್ಲ. ಡೆಫಿನೆಟ್ಲಿ. ಆ್ಯಂಡ್ ಐ ಫೀಲ್, ನೋಡಿ, ನಾನು ದ ವೇ ಐ ಲುಕ್ ಎಟ್ ಇಟ್, ಇವಾಗ ನನಗೆ ಇವಾಗ ನಾನೊಬ್ಳು ಕಲಾವಿದೆ, ನಂಗೆ ಮುಂಚೆ ಯಾವಾಗಲೂ ಐ ಯೂಸ್ ಟು ಆಲ್ವೇಸ್ ವಂಡರ್ ವಾಟ್ ಈಸ್ ಹೌ ಎಮ್ ಐ ಹೆಲ್ಪಿಂಗ್. ಇವಾಗ ಕೆಲವರು ಜಾಬ್ ಅಂದರೆ ಏನೋ ಒಂದು ಸರ್ವಿಸ್ ಮಾಡ್ತಾರೆ, ದುಡ್ಡು ತೊಗೋತಾರೆ, ಬರ್ತಾರೆ, ಅವ್ರ ಕಾಂಟ್ರಿಬ್ಯೂಷನ್ ಗೊತ್ತಾರೆ. ಐ ಟು ಥಿಂಕ್ ಡ್ಯಾನ್ಸ್ ನನಗಿಷ್ಟ, ನಾನು ಡ್ರೆಸ್ ಮಾಡಿಕೊಂಡು ನಾನು ಮಾಡ್ತೀನಿ, ಜನ ನೋಡ್ತಾರೆ, ಓಕೆ. ಬಟ್ ಇಸಂಟ್ ಒಂದೊಂದು ಸತಿ ನಂಗೆ ಮುಂಚೆ ಎಲ್ಲ ಈ ಥರ ಯೋಚನೆಗಳು ಬರೋದು, ಇಟ್ ಈಸ್ ಅ ವೆರಿ ಸೆಲ್ಫ್ ಸೆಂಟರ್ಡ್ ಆ್ಯಕ್ಟಿವಿಟಿ ಅಲ್ಲ. ಸೊ ವೇರ್ ಇಸ್ ದ ಹೌ ಎಮ್ ಐ ಹೆಲ್ಪಿಂಗ್ ಪೀಪಲ್, ಹೌ ಎಮ್ ಐ ಕಾಂಟ್ರಿಬ್ಯೂಟಿಂಗ್. ಬಟ್ ಇವಾಗ ನಂಗೆ ಅನಿಸುತ್ತೆ ಈ ಆರ್ಟ್ ಅನ್ನೋದು ಏನಂತಾರೆ, ಈ ಫೈನರ್ ಕ್ವಾಲಿಟೀಸ್, ಇಟ್ ಬ್ರಿಂಗ್ಸ್ ಔಟ್ ದ ಫೈನರ್ ಕ್ವಾಲಿಟೀಸ್ ಆಫ್ ಅ ಪರ್ಸನ್. ದ್ಯಾಟ್ ಮೀನ್ಸ್ ನಮ್ಮ ಮೇಲೆ, ನಮ್ಮ ಕಲಾವಿದರ ಮೇಲೆ ಏನು ರೆಸ್ಪಾನ್ಸಿಬಿಲಿಟಿ ಅಂದರೆ, ಆ್ಯಸ್ ಅ ಪರ್ಸನ್ ನಮ್ಮ ಆರ್ಟಲ್ಲಿ ಎಲ್ಲದರಲ್ಲೂ ತುಂಬ ರಿಫೈನ್ಮೆಂಟ್ ಇಲ್ಲದೇ ಇದ್ರೆ ದ ಪರ್ಪಸ್ ಆಫ್ ಆರ್ಟ್ ಇಸ್ ಲಾಸ್ಟ್. ಸೊ ಮೆನಿ ಇವಾಗ ತುಂಬ ಸತಿ ನೀವು ಗಮನಿಸ್ಬೋದು, ಒಬ್ಬರು ಕಲಾವಿದ ಸ್ಟೇಜ್ ಮೇಲೆ ಬಂದ್ರೇನೆ ನಿಮ್ಗೆ ಗೊತ್ತಾಗ್ಬಿಡ್ತಾರೆ ಅವ್ರು ಯಾವ ಥರ ಇರ್ಬೋದು, ಅವ್ರ ಆ್ಯಟಿಟ್ಯೂಡ್ ಏನು, ಅವ್ರ ನಾಜುಕ್ತನ ಏನು. ಐ ಥಿಂಕ್ ಆಲ್ ದಿಸ್, ಇಫ್ ವಿ ಕೀಪ್ ರಿಫೈನಿಂಗ್ ಅವರ್ ಸೆಲ್ಸ್, ಅದೇ ಒಂದು ದೊಡ್ಡ ಕಾಂಟ್ರಿಬ್ಯೂಷನ್. ಕರೆಕ್ಟ್. ಬರೀ ಸ್ಕಿಲ್ ಒಂದೇ ಅಲ್ಲ, ಇವನ್ ಇನ್ ದ ವೈಬ್ರೇಷನ್ ದೇ ಗಿವ್, ರೈಟ್? ಸೊ ಐ ಫೀಲ್ ನೌ ದಟ್ ಈಸ್ ಮೈ ಕಾಂಟ್ರಿಬ್ಯೂಷನ್. ಇಫ್ ದೇ ಎಂಜಾಯ್ಡ್ ಆಫ್ ದೇ ಫೀಲ್ ವೆರಿ ಅಗೇನ್, ಎಂಜಾಯ್ಮೆಂಟ್ ಕ್ಯಾನ್ ಬಿ ಎಕ್ಸೈಟ್ಮೆಂಟ್, ಇಟ್ ಕ್ಯಾನ್ ಬಿ ಫೀಲಿಂಗ್ ಪೀಸ್ಫುಲ್, ಇಟ್ ಕ್ಯಾನ್ ಬಿ ಟಚಿಂಗ್. ಸೊ ಇಫ್ ಐ ಫೀಲ್, ಇಫ್ ದೇ ಕ್ಯಾನ್ ಟೇಕ್ ಬ್ಯಾಕ್ ಸಮ್ ಪೀಸ್, ಒಂದು ಹಿತ ವಾಪಸ್ ತಗೊಂಡು ಹೋದ್ರೆ, ಬ್ಯೂಟಿ, ಒಂಥರದ ಬ್ಯೂಟಿ ತಗೊಂಡು ಹೋದ್ರೆ, ದಟ್ ಈಸ್ ಮೈ ಕಾಂಟ್ರಿಬ್ಯೂಷನ್, ದಟ್ ಈಸ್ ವಾಟ್ ಐ ಶುಡ್ ಏಮ್ ಟು ಡೂ ಅಂತ ಒಂದು ಸೆನ್ಸ್ ಆಫ್ ಪರ್ಪಸ್ ಇದೆ. ಲಕ್ಷ್ಮಿ, ನಿಮಗೆ ಜೀವನದಲ್ಲಿ ಒಂದು ಭಾಳ ಆಸೆ ಇತ್ತು ವಿಷ್ಣುವರ್ಧನ್ ಅವ್ರ ಜೊತೆ ನೀವು ನಡೆಸಬೇಕು, ನಡೆಸಿದ್ರೆ ಏನೋ ಒಂದು ಚಿಕ್ಕ ಆಸೆ, ಚಿನ್ನ ಚಿನ್ನ ಆಸೆ ಲೈಕ್ ದ್ಯಾಟ್. ಆ್ಯಂಡ್ ಲಕ್ಕಿಲಿ ಆ ಆಪರ್ಚುನಿಟಿ ಬಂತು ನಿಮ್ಮ ಲೈಫಲ್ಲಿ, ಅವರ ಎರಡು ಮೂರು ಫಿಲಮ್ಗಳಲ್ಲಿ ನೀವು ಮಾಡೋಕ್ಕೆ ಅವಕಾಶ ಇತ್ತು. ಹೌದು. ಹೌ ಡಿಡ್ ಯು ಫೀಲ್ ದಟ್ ಪರ್ಸನಾಲಿಟಿ ಆ್ಯಂಡ್ ದಿ ಕಮ್ಯುನಿಕೇಷನ್? ಇಟ್ ಇಸ್, ಐ ಲೆಟ್ ಮಿ ಟೆಲ್ ಯು, ಹಿ ಹ್ಯಾಸ್ ಬಿನ್ ಅ ವೆರಿ ಸ್ಪೆಷಲ್ ಫೋರ್ಸ್ ಇನ್ ಮೈ ಲೈಫ್ ಅಂತ ಹೇಳ್ಬೋದು ವಿಷ್ಣುಜಿ. ನಾನು ಅವ್ರನ್ನ ತುಂಬ ಲೇಟಾಗಿ ಮೀಟ್ ಮಾಡಿದ್ದು, ಒನ್ ಇನ್ಫ್ಯಾಕ್ಟ್ ಆ್ಯಕ್ಚುಲಿ ಸ್ಟ್ರೇಂಜ್ಲಿ, ನಾನು ಚಿಕ್ಕ ಹುಡುಗಿಯಾಗಿದ್ದಾಗ ಐ ಥಿಂಕ್ ಐ ವಾಸ್ 4 or 5 years old. ಅವರು ವಿಷ್ಣುಜಿ ಆ್ಯಂಡ್ ದ್ವಾರಕೀಶ್, ನಂದೊಂದು ಐ ಥಿಂಕ್ ಮೇ ಬಿ 5 ಇರ್ಬೋದೇನೋ, ವಿಷ್ಣುಜಿ ದ್ವಾರಕೀಶ್ ಅವರು ರೋಟ್ರಿ ಕ್ಲಬ್ಗೆ ಬಂದಿದ್ರು. ಐ ಗಾಟ್ ಫಸ್ಟ್ ಪ್ರೈಸ್ ಫಾರ್ ಒಂದು ಸಾಂಗ್ ನಮ್ಮ ಅಮ್ಮ ಹೇಳ್ಕೊಟ್ಟಿದ್ರು, ನಾನು ಚಿಕ್ಕ ಹುಡುಗಿ ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡೋದು. ಸೊ ನಂಗೆ ಇವಾಗಲೇ ನಾಪ್ಕೋ ಇದೆ, ನಾಡ ನೋಡೋಣ ಬಾರೋ,
ನಮ್ಮ ನಾಡ ಕೊಂಡಾಡು ಬಾರು ಸಂಥಿಂಗ್ ಮಾಡಿದ್ದ ನಾಡೆಲ್ಲ ಕೂಡಿದ್ದ ನಮಗೆಲ್ಲ ಕನ್ನಡದ ನಾಡು ಏನಾತರ ನೋಡು ನಮ್ಮಅಮ್ಮ ಅವರೇ ಏನೇನೋ ಒಂದು ಸ್ಟೆಪ್ ಹೇಳ್ಕೊಟ್ಟು ನಂಗೆ ಆ ಥರ ಡ್ರೆಸ್ ಮಾಡಿ ಮಾಡಿಸಿದ್ರು ನಂಗೆ ಫಸ್ಟ್ ಅವಾಗ ಇವರೇ ಬಂದಂಗೆ ಅವಾಗ ಪ್ರೈಸ್ ಕೊಟ್ಟಿದ್ದು ಅದಾದಮೇಲೆ ಈ ಐ ಆಕ್ಟೆಡ್ ಆಸ್ ಆಪೋಸಿಟ್ ಹಿಮ್ ಸಿ ನಂಗೆ ಏನು ಅಂದರೆ ವಿಷ್ಣುಜಿ ನೋಡಿದಾಗ ಯಾವಾಗಲೂ ಒನ್ ಇಸ್ ಗ್ರೇಟ್ ಆರ್ಟಿಸ್ಟ್ ಅವರು ಗ್ರೇಟ್ ಆ್ಯಕ್ಟರ್ ಬಟ್ ಆಲ್ಸೋ ಅವ್ರು ಒಂಥರ ತುಂಬ ದೈವಿಕವಾದ ಒಬ್ಬರು ಮನುಷ್ಯ ಅಂತ ಹೇಳ್ಬೋದು ಅವ್ರ ಕಣ್ಣಲ್ಲಿ ನಾನು ಯಾವಾಗಲೂ ಒಂಥರದ ನನ್ನ ಕನ್ನಡದಲ್ಲಿ ಕರೆಕ್ಟ್ ವರ್ಡ್ ಗೊತ್ತಾಗ್ತಾ ಇಲ್ಲ ಎಫೆಕ್ಷನ್ ಒಂದು ಡೀಪ್ ಎಫೆಕ್ಷನ್ ಫಾರ್ ಪೀಪಲ್ ಫಾರ್ ಹ್ಯುಮ್ಯಾನಿಟಿ ಒಂಥರ ಏನು ಹೇಳ್ತಾರೆ ಏನ್ ಹೇಳ್ತಾರೆ ಈ ಕಣ್ಣಲ್ಲಿ ಕೆಲವ್ರಿಗೆ ಅಂತ ಇವಾಗ ಈ ತುಂಬಾ ಮಾರ್ಗದರ್ಶನ ಕೊಡುವಂತ ಅಲ್ಲ ದಿಸ್ ಡೀಪ್ ಎಫೆಕ್ಷನ್ ಇವಾಗ ಈ ಕೆಲವು ಸ್ವಾಮೀಜಿಗಳು ನೋಡಿದ್ರೆ ಯು ಫೀಲ್ ಸೋ ಮಚ್ ಸ್ನೇಹ ಒಂಥರ ಒಂದು ಭಾವ ಹಾ ಎಕ್ಸಾಕ್ಟ್ಲಿ ಅದು ನಂಗೆ ತುಂಬ ಅವ್ರಲ್ಲಿ ಎಕ್ಸ್ಪೀರಿಯನ್ಸ್ ಆಗ್ತಾ ಇತ್ತು ಆ್ಯಂಡ್ ನಾನು ಯಾವ ಅವ್ರ ಜೊತೆ ಮೂರು ಮೂವಿ ಮಾಡಿದ್ದೀನಿ ಮೂರೋ ನಾಲ್ಕು ಹಮ್ ಆ್ಯಂಡ್ ಎಲ್ಲದರಲ್ಲೂ ತುಂಬ ನೋಡ್ಕೊಳ್ಳೋರು ಆ್ಯಂಡ್ ಅವ್ರಿಗೇನೋ ನನ್ನ ಜೊತೆ ಅವ್ರಿಗೆ ಅದು ಯಾಕೋ ನನ್ನ ಕಂಡ್ರೆ ತುಂಬ ಇಷ್ಟ ಆಗ್ತದೆ ಐ ತಿಂಕ್ ಒನ್ ಇಸ್ ಬಿಕಾಸ್ ಐ ಆಮ್ ವೆರಿ ಫ್ರ್ಯಾಂಕ್ ಆ್ಯಂಡ್ ನಮಗೆ ಡಿಪ್ಲೊಮ್ಯಾಟಿಕ್ಕಾಗಿ ನನಗೇನು ಅವಶ್ಯಕತೆ ಇರಲಿಲ್ಲ ಡಿಪ್ಲೊಮ್ಯಾಟಿಕ್ಕಾಗಿ ಮಾತಾಡೋಕ್ಕೆ ಐ ಆಮ್ ಅ ಡ್ಯಾನ್ಸರ್ ಮನ್ಸು ಬಂದರೆ ಒಂದು ಮೂವಿ ಮಾಡ್ತೀನಿ ಇಲ್ಲದ್ರೆ ಇದ್ರಿಲ್ಲ ಸೊ ಅವ್ರು ತುಂಬ ನನ್ನ ಕೈಲಿ ಮಾತಾಡೋಕ್ಕೆ ಇಷ್ಟ ಯಾಕಂದರೆ ನಾನು ಇದ್ದಿದ್ದಾಗ ಹೇಳ್ತಾ ಇದ್ದೆ ಎಲ್ಲಾನು ಸೊ ಕೇರಳ ಊಟದ ಬಗ್ಗೆ ಕೇಳೋದು ಅಥವಾ ಇದು ಅನುಭವಗಳ ಬಗ್ಗೆ ಕೇಳೋದು ತುಂಬ ಅವ್ರಿಗೆ ಇಟ್ಸ್ ಫೈಂಡ್ ಮಿ ಎಂಟರ್ಟೈನಿಂಗ್ ಬಟ್ ಅದನ್ನ ದಟ್ ತುಂಬ ನನ್ನ ಅವ್ರ ಫ್ಯಾಮಿಲಿ ಮೆಂಬರ್ ಅಂತಲೇ ಅಂದ್ಕೊಂಡಿದ್ರು ಸೊ ಅವ್ರ ಜೊತೆ ಈವನ್ ಸೆಟ್ಸಲ್ಲಿ ಲಕ್ಷ್ಮೀಜಿ ಇವಾಗ ಆಪ್ತ ರಕ್ಷಕ ಮಾಡಿದೆ ತುಂಬ ಹೆಸರು ಬಂತು ನಂಗೆ ಆ ಮೂವಿಯಿಂದ ಫಸ್ಟ್ ನಾನು ಹೇಳಿದ್ನಲ್ಲ ಸಂಕೋಚ ಹುಚ್ಚಿ ಥರ ಕೆಟ್ಕೆಡ್ದಾಗ ಕಿರ್ಚಬೇಕು ಹೆಂಗೆಂಗೋ ನೋಡ್ಬೇಕು ನಂಗೆ ಅಯ್ಯೋ ದೇವರೇ ಯಾಕಪ್ಪ ಈ ರೋಲ್ ಒಪ್ಕೊಂಡ್ಬಿಟ್ಟೆ ಅದು ಬೇರೆ ಮಲಯಾಳಮಲ್ಲೆಲ್ಲ ಸಟಲ್ ಆ್ಯಂಡ್ ಒಂಥರ ರಿಫೈನ್ಡ್ ಆಗಿರುತ್ತೆ ಇವರು ಈ ಸರ್ ಈ ಥರ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ ವಾಸು ಡೈರೆಕ್ಟರು ನಾನು ಅಯ್ಯೋ ಯಾಕಾರು ಇದಕ್ಕೆ ಕಾಲಿಟ್ನೋ ದೇವ್ರೇ ಅಂತ ಆದರೆ ಪಾಪ ವಿಷ್ಣುಜಿ ಮಧ್ಯ ಒಂದೊಂದು ಶಾರ್ಟ್ಗೂ ಮಧ್ಯ ಬಂದು ಲಕ್ಷ್ಮೀಜಿ ಹೌ ಆರ್ ಯು ಯು ಕಂಫರ್ಟಬಲ್ ರೋಲ್ ಇಸ್ ಗುಡ್ ಸುಮ್ಮನೆ ಅವ್ರು ಹೇಳ್ದಂಗೆ ಮಾಡಿ ನೀವು ಇನ್ನೇನು ಯೋಚನೆ ಮಾಡ್ಕೋಬೇಡಿ ಟೆನ್ಷನ್ ಮಾಡ್ಕೋಬೇಡಿ ಆ ವಿಷ್ಣುಜಿಗೆ ಗೊತ್ತು ನಂಗೆ ಕಾಫಿ ಚಟ್ಟ ಅಂತ ಸೊ ಒಳ್ಳೆ ಅವ್ರು ಸೆಟ್ಟಲ್ಲಿ ಮಾತ್ರ ಒಳ್ಳೆ ಕಾಫಿ ಯಾವಾಗಲೂ ಸ್ಪೆಷಲಾಗಿ ಬೆಂಗಳೂರಿಂದ ಪೌಡರ್ ತರಿಸೋದು ಚಿಕ್ಕಮಂಗ್ಳೂರು ಶೂಟಿಂಗ್ ಆಗಲಿ ಎಲ್ಲರೂ ಪಳನೀರ್ ಶೂಟ್ ಮಾಡಿದ್ವಿ ಎಲ್ಲರೂ ಆಗಲಿ ನಾನು ಆವಾಗ ತಾನೇ ಕುಡ್ದಿದ್ದೆ ರೇಗ್ಸೋರು ಲಕ್ಷ್ಮೀಜಿ ಚೂರು ಇವಾಗ ತಾನೇ ಫ್ರೆಶಾಗಿ ಮಾಡಿದ್ದಾರೆ ಹೇಳ್ತದೆ ಇಲ್ಲ ವಿಷ್ಣುಜಿ ನಾನು ಆಯಿತು ಕಾಫಿ ಚೂರು ತೊಗೊಳ್ಳಿ ಫ್ರೆಶಾಗಿ ಮಾಡಿದ್ದಾರೆ ಕುಡ್ಸೇ ಕುಡ್ಸೋರ ಹತ್ರ ಅವತ್ತರ ಈಸ್ ಟು ಬಿ ವೆರಿ ಹೋಮ್ಲಿ ಆಗ ಅನಿಸ್ತಾ ಇತ್ತು ನಿಮಗೆ ಈ ಕಾಫಿ ಜ್ಞಾಪಕ ಬರ್ತಾ ಇದೆ ಅಂತ ಕಾಣುತ್ತೆ ಕಾಫಿ ಕುಡಿಸಿ ಈ ಮತ್ತೊಂದು ಸಮಯ ತಗೊಳ್ತೇನೆ ಈಗ ಚಿಕ್ಕ ವಿರಾಮ ತಗೊಂಡು ಕಾಫಿ ಕುಡಿದು ಮಾತುಕತೆ ಓಕೆ ಲಕ್ಷ್ಮಿ ಹೆಚ್ಚು ಜನಕ್ಕೆ ಗೊತ್ತಿಲ್ಲದೆ ಇರೋ ವಿಷಯ ನಿಮ್ಮ ಬಗ್ಗೆ ಅಂದರೆ ನಿಮ್ಮ ಕನ್ಸರ್ನ್ ಫಾರ್ ದಿ ಎನ್ವಿರಾನ್ಮೆಂಟ್ ನಮ್ಮ ಪರಿಸರದ ಬಗ್ಗೆ ಇರುವಂತಹ ಒಂದು ಕಾಳಜಿ ಅದಕ್ಕೆ ಕೂಡ ನೀವು ಸಾಕಷ್ಟು ಗಮನವನ್ನು ನೀವು ಕೊಡ್ತಾ ಇದ್ದೀರಾ ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚು ವಿವರಗಳನ್ನ ನೀವು ಕೊಡೋದು ಈ ಸಂದರ್ಭದಲ್ಲಿ ಕನ್ಸರ್ನ್ ಫಾರ್ ದಿ ಎನ್ವಿರಾನ್ಮೆಂಟ್ ಅಂದರೆ ನಾನು ಆ್ಯಕ್ಚುಲಿ ಹೇಳಬೇಕು ಅಂದರೆ ಏನು ಸ್ಪೆಷಲ್ ಆಗಿ ನಾನು ವಿಪರೀತ ಕಾಂಟ್ರಿಬ್ಯೂಷನ್ ಇಲ್ಲ ಆದರೆ ಐ ಆಮ್ ಫಾರ್ ಎಕ್ಸಾಂಪಲ್ ಐ ಫೀಲ್ ವೆರಿ ಸ್ಟ್ರಾಂಗ್ಲಿ ಅಬೌಟ್ ವಾಟರ್ ಕನ್ಸರ್ವೇಷನ್ ಸೊ ನಾನು ಎಲ್ಲ ಕಡೆ ಕ್ಯಾಂಪೇನ್ ಮಾಡೋದು ಆ ಥರ ಇಲ್ಲದೆ ಇರ್ಬೋದು ಆದರೆ ಇವಾಗ ಪಬ್ಲಿಕ್ ಪ್ಲೇಸಲ್ಲಿ ಎಲ್ಲಿ ನೀರು ಟ್ಯಾಪ್ ಸುರಿತಾ ಇದ್ದರೆ ಐದರ್ ಮೇಕ್ ಇಟ್ ಅ ಪಾಯಿಂಟ್ ಟು ಕಾಲ್ ಆಫಿಷಿಯಲ್ಸ್ ಆರ್ ನನ್ನ ಕೈಲಾದರೆ ಅಲ್ಲಿ ಫಿಸಿಕಲಿ ಗೋನ್ ಟ್ರೈ ಅಂಡ್ ಸ್ಟಾಪ್ ಇಟ್ ಆರ್ ಇವಾಗ ಒಂದೊಂದ್ಸತಿ ಇದು ಚೌಲ್ಟ್ರಿಗಳಿಗೆ ಹೋಗುತ್ತೀವಿ ಅದು ಲೀಕ್ ಆಗ್ತಾ ಇರುತ್ತೆ ಅದು ಹೋಟೆಲ್ಗೆ ಹೋಗುತ್ತೆ ಯಾರಿಗೋ ಲೀಕ್ ಆಗ್ತಿರ್ತೆ ನಂಗೆ ಅದೆಲ್ಲ ತಡ್ಕೊಳಕ್ಕಾಗಲ್ಲ ನೀರು ವೇಸ್ಟ್ ಮಾತ್ರ ಐ ಫೀಲ್ ವೆರಿ ಸ್ಟ್ರಾಂಗ್ಲಿ ಅಬೌಟ್ ಆಲ್ ದಟ್ ಸೊ ಐ ಪರ್ಸ್ನಲಿ ಪ್ರಾಕ್ಟೀಸ್ ನಾಟ್ ವೇಸ್ಟಿಂಗ್ ಎನಿ ವಾಟರ್ ಲಿಟಲ್ ಲಿಟಲ್ ಥಿಂಗ್ಸ್ ಇವಾಗ ನೋಡಿ ಒಂದು ರೆಸ್ಟೋರೆಂಟ್ಗೆ ಹೋಗ್ತೀವಿ ಬಂದು ನೀರು ತುಂಬಿಸ್ತಾ ಇರ್ತಾರೆ ನಾ ಹೇಳ್ತೀನಿ ಬೇಡ ತುಂಬಿಸ್ಬೇಡಿ ಇಟ್ಸ್ ಗೋಯಿಂಗ್ ಟು ಗೋ ಬೇಡ ಐ ನಾಟ್ ಗೋಯಿಂಗ್ ಡ್ರಿಂಕ್ ದಟ್ ಮಚ್ ವಾಟರ್ ಸ್ಮಾಲ್ ಸ್ಮಾಲ್ ನಮಗೆ ಎಷ್ಟು ಬೇಕೋ ಅಷ್ಟು ಎಕ್ಸಾಕ್ಟ್ಲಿ ಸೊ ಈ ಲಿಟಲ್ ಲಿಟಲ್ ಆಕ್ಟ್ಸ್ ಐ ಫೀಲ್ ಆ್ಯಡ್ ಅಪ್ ಟು ಅ ಲಾಟ್ ಸೊ ಈಚ್ ಆಫ್ ಅಸ್ ಈ ನಮ್ಮ ಡೈಲಿ ಲಿವಿಂಗಲ್ಲಿ ಇದು ಮಾಡಿದ್ರೆ ನಮ್ಗೆ ಎಷ್ಟೋ ನಾವು ಸೇವ್ ಮಾಡ್ಬೋದು ಎಷ್ಟು ಜನ ಪಾಪ ನೀರಿಲ್ಲದೆ ಸಾಯ್ತಾ ಇದ್ದಾರೆ ಯು ಕ್ಯಾನ್ ನಾಟ್ ಸೊ ಸಿಮಿಲರ್ಲಿ ಈವನ್ ಫುಡ್ ಇನ್ಫ್ಯಾಕ್ಟ್ ಸ್ವಲ್ಪ ದೊಡ್ಡ ದೊಡ್ಡ ಕ್ಯಾಂಪೇನ್ಸಲ್ಲೆಲ್ಲ ಪಾರ್ಟಿಸಿಪೇಟೆಡ್ ಅವಾಯ್ಡ್ ಪ್ಲಾಸ್ಟಿಕ್
ಫಿಲ್ಮ್ ಬೈಟ್ ಆಗಿರ್ಬೋದು, ರ್ಯಾಲೀಸ್ ಆಗಿರ್ಬೋದು, ಅದೆಲ್ಲ ಕೆಲವು ಮಾಡಿದ್ದೀನಿ. ಅಂಡ್ ಯು ಹ್ಯಾವ್ ಡನ್ ಲಾಟ್ ಆಫ್ ಕಮರ್ಷಿಯಲ್ಸ್ ಆಲ್ಸೋ. ಐ ವಾಂಟ್ ಯು ಟು ಟೆಲ್ ಮೀ ಅಬೌಟ್ ಇಟ್. ಯಾವ ಹೊಸ ಒಡವೆ ಬಂದು ನೀವೇ ನಿಂತ್ಕೊಂಡ್ಬಿಟ್ಟಿರ್ತೀರ ಪೋಸ್ಟರ್ ಕಮರ್ಷಿಯಲ್? ಇನ್ಫ್ಯಾಕ್ಟ್ ಹಂಗೆ ನಂಗೆ ತುಂಬಾ ಫಿಲ್ಮ್ ಆಫರ್ ಶುರು ಆಗಿದ್ದು, ಯಾಕಂದ್ರೆ ಎಲ್ಲ ತುಂಬಾ ಮಾಡ್ಲಿಂಗ್ ಮಾಡ್ತಾ ಇದ್ದೆ. ಬಟ್ ಲೆಟ್ ಮೀ ಟೆಲ್ ಯು ಒನ್ ಥಿಂಗ್ ಸರ್, ನಾನು ಆ ಟೈಮಲ್ಲಿ ಐ ಆಮ್ ಟಾಕಿಂಗ್ ಅಬೌಟ್ ಈವನ್ 20-25 ಇಯರ್ಸ್ ಬ್ಯಾಕ್ ಕಾಲೇಜಲ್ಲಿ ಇದ್ದಾಗ್ಲೂ ನನಗೆ ಎಷ್ಟೊಂದು ಆಫರ್ಸ್ ಬಂದ್ರೂ ನಂಗೆ ಆ ಪ್ರಾಡಕ್ಟ್ ಬಗ್ಗೆ ನಂಬಿಕೆ ಇಲ್ಲದೆ ಇದ್ರೆ ನಾ ಮಾಡ್ತಾ ಇರಲಿಲ್ಲ. ಬರೀ ಮಾಡ್ಲಿಂಗ್ ಮಾಡಬೇಕು, ಹುಚ್ಚು ಟಿ ವಿಲಿ ಕಾಣಿಸ್ಕೋಬೇಕು, ನಂಗೆ ಯಾವತ್ತೂ ಆ ಥರ ಇಲ್ಲ. ಅಂದರೆ ನಂಗೆ ಇಷ್ಟ ಆಗ್ತಾಯಿತ್ತು ಮಾಡ್ಲಿಂಗು, ಜನ ಮೀಟ್ ಮಾಡೋದು, ಆ್ಯಕ್ಟಿಂಗ್ ಮಾಡೋದು, ಇಟ್ ಇಸ್ ಆಲ್ಸೋ ಆ್ಯಕ್ಟಿಂಗ್. ಸೊ ಆ್ಯಂಡ್ ಜ್ಯುವೆಲ್ರಿ ನನಗೆ ತುಂಬ ಇಷ್ಟ, ಎಸ್ಪೆಷಲಿ ನಮ್ಮ ಇಂಡಿಯನ್ ಜ್ಯುವೆಲ್ರಿ, ಹ್ಯಾಂಡ್ ಕ್ರಾಫ್ಟ್ ಜ್ಯುವೆಲ್ರಿ ತುಂಬ ಇಷ್ಟ. ಅನ್ನೊಂಥರ ಟ್ರೆಡಿಷ್ನಲ್ ಮುಖ ಇದೆ ನನಗೆ. ಸೊ ಅದೆಲ್ಲ ವೆರಿ ಹ್ಯಾಪಿಲಿ ಐ ಮಾಡೆಲ್ ಫಾರ್ ಜ್ಯುವೆಲ್ರಿ ಆ್ಯಂಡ್ ಸಾರೀಸ್ ಆ್ಯಂಡ್ ಆಲ್ ದ್ಯಾಟ್. ಇವಾಗ ಪಬ್ಲಿಕ್ ನೋ ಹೂ ಐ ಆಮ್. So I feel this status that you've got, this fame that you've got, it vantara power kodutala namge. So we have to be that much responsible in seeing how we can use this for awareness, to bring awareness. Yeah. So I feel very responsible that way. Mm-hmm. So nan ivaga film actor act madirbodu, dancer agirbodu, public vantara personality ne vantara celebrity ant ankolana. I am. Okay. But with that, I always keep in mind, I am a woman. I am a citizen of the world, not just India. So, ನಾನ್ ಯಾವ ರೋಲ್ ತಗೊಳ್ಳಿ ಅಥವಾ ನಾನು ಏನು ಹೇಳಿ ಏನು ಮಾತಾಡಲಿ, ಈ ಇಟ್ ಶುಡ್ ನಾಟ್ ಏನಂತಾರೆ ಡಿಮೀನ್ ಮಾಡ್ಕೊಡ್ದು ಮೀ ಆಸ್ ಅ ವುಮನ್. ಈವನ್ ಸ್ಕ್ರಿಪ್ಟ್ ಚೂಸ್ ಮಾಡೋದಾಗಲಿ, ಥ್ರೋಯಿಂಗ್ ವುಮೆನ್ ಇನ್ ಬ್ಯಾಡ್ ಲೈಟ್ ಅಥವಾ ರಿಗ್ರೆಸಿವ್ ವ್ಯಾಲ್ಯೂಸ್ ತೋರಿಸೋದು, ಐ ಡೋಂಟ್ ಲೈಕ್ ಟು ಬಿ ಪಾರ್ಟ್ ಆಫ್ ಸಚ್ ಪ್ರಾಜೆಕ್ಟ್ಸ್. ಸಿಮಿಲರ್ಲಿ ನಾವು ಹೇಳಿದ್ರೆ, ಇವಾಗ ನೀವು ಏನಾದ್ರು ಹೇಳಿದ್ರೆ ಒಂದು 10 ಜನ ಕೇಳ್ಬೋದು, ನಾನು ಏನಾದ್ರು ಹೇಳಿದ್ರೆ ಒಂದು 100 ಜನ ಕೇಳ್ಬೋದೇನೋ. ಸೊ ನಾವು ಏನು ಹೇಳ್ತೀವಿ, ಏನು ಅಟೆನ್ಷನ್ ಯಾವ್ದಕ್ಕೆ ಕೊಡ್ತೀವಿ, ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಸೊ ಆ್ಯಂಡ್ ದ ಓನ್ಲಿ ವೇ ಟು ಗೇನ್ ಪೀಪಲ್ ಟು ಲಿಸನ್ ಟು ಯೂಸ್ ಬೈ ಪ್ರಾಕ್ಟಿಸಿಂಗ್. Absolutely. ಸುಮ್ಮನೆ ಹೇಳ್ಬಿಟ್ಟು ಒಂದೋ ಮಾಡೋದು ಒಂದು ಇಟ್ಕೊಡ್ದೋ, ಟ್ರೈ ಟು ಬಿ ಆಸ್ ಆನೆಸ್ಟ್. ಅಲ್ಲ, ನಿಮ್ಮ ಆರ್ಟ್ ಫಾರ್ಮ್ಸ್ ಅಲ್ಲೂ ಅಷ್ಟೇ, ಅಂಡಸ್ ಯು ಕೀಪ್ ಪ್ರಾಕ್ಟಿಸಿಂಗ್ ಯು ವಿಲ್ ನಾಟ್ ಬಿ ಇನ್ ದಿ ಫಾರಮ್. ರೈಟ್. ನಿಮ್ಮ ಡಾನ್ಸ್ ಅಲ್ಲೂ ಅಷ್ಟೇ, ಸತತವಾಗಿ ಪ್ರಾಕ್ಟೀಸ್ ಇಲ್ಲದೆ ನೀವು ಸಡನ್ ಆಗಿ ಒಂದು ಪ್ರೋಗ್ರಾಮ್ ಬಂದರೆ ಹೆಂಗೆ ಮಾಡೋಕ್ಕಾಗುತ್ತೆ? ಆಗಲ್ಲ, ಖಂಡಿತ. ವೆದರ್ ದೇರ್ ಇಸ್ ಎ ಪ್ರೋಗ್ರಾಮ್ ಆರ್ ನೋ ಪ್ರೋಗ್ರಾಮ್, ಯು ಕೀಪ್ ಆನ್ ಪ್ರಾಕ್ಟಿಸಿಂಗ್ ಸೊ ದಟ್ ಇಟ್ ಗೆಟ್ಸ್ ಇನ್ ಟು ಯುವರ್ DNA. ಟ್ರೂ. ಅಷ್ಟು ಮಟ್ಟಿಗೆ ಹೋಗ್ಬೇಕಾಗುತ್ತೆ. ಟ್ರೂ. ಈಗ ಆಸ್ ಯು ಸೆಡ್ ದಟ್ ಫಿಲಮ್ ಪರ್ಸನಾಲಿಟೀಸ್ ರೀಚ್ ಔಟ್ ಟು ಲಾಟ್ ಆಫ್ ಲಾರ್ಜ್ ನಂಬರ್ ಆಫ್ ಆಡಿಯನ್ಸ್. ದಟ್ಸ್ ಹೌ ದಿ ಮೆನಿ ಪೀಪಲ್ ಆಸ್ ಐ ವಾಸ್ ಸೇಯಿಂಗ್ ವೆದರ್ ಸೆ ಇದು MGR, NTR, ರಾಜ್ಕುಮಾರ್ ಆರ್ ಜಯಲಲಿತಾ, ಹೂ ಎವರ್ ಇಟ್ ಈಸ್, ದೇ ಹ್ಯಾವ್ ಬಿಕಮ್ ಸೋ ಪೊಲಿಟಿಕಲಿ ಬಿಕಮ್ ಆಲ್ಸೋ ವೈಬ್ರೆಂಟ್. ಆದರೂ ಯು ಹ್ಯಾವ್ ಎನಿ ಪ್ಲಾನ್ಸ್ ಆಫ್ ಗೆಟಿಂಗ್ ಇನ್ ಪಾಲಿಟಿಕ್ಸ್? ನೋ, ಐ ಥಿಂಕ್ ಇಟ್ಸ್ ಟೂ, ಯು ನೀಡ್ ಲಾಟ್ ಮೋರ್ ಗಟ್ಸ್ ಆ್ಯಂಡ್ ಲಾಟ್ ಮೋರ್ ಟೈಮ್ ಆ್ಯಂಡ್ ಎನರ್ಜಿ. ಐ ಡೋಂಟ್ ಹ್ಯಾವ್ ದಟ್ ಇನ್ ಮೈ ಓನ್ ಸ್ಮಾಲ್ ವೇ. ಐ ವುಡ್ ಲೈಕ್ ಟು ಕಾಂಟ್ರಿಬ್ಯೂಟ್ ವಾಟ್ ಎವರ್ ಐ ಕ್ಯಾನ್ ಇನ್ ಮೈ ಓನ್ ಸ್ಮಾಲ್ ಲಿಟಲ್ ವೇ. ಐ ಆಮ್ ವೆರಿ ಹ್ಯಾಪಿ ಡಾನ್ಸಿಂಗ್ ಆ್ಯಂಡ್ ಆಕ್ಟಿಂಗ್ ಎಟ್ ದ ಮೂಮೆಂಟ್. ಸರ್, ನಾಟ್ ಇಂಟ್ರೆಸ್ಟೆಡ್ ಇನ್ ಪಾಲಿಟಿಕ್ಸ್? ನೋ, ಐ ಆಮ್ ನಾಟ್. ಬಟ್ ಯು ಆರ್ ನಾಟ್ ಫ್ರೀ ಫ್ರಮ್ ದಿ ಗಾಸಿಪ್. ಗಾಸಿಪ್ ವರ್ಲ್ಡ್ ಈಸ್ ಆಲ್ಸೋ ಅರೌಂಡ್ ಯು. ಐ ಲೈಕ್ ಇಟ್ ಆರ್ ಡೋಂಟ್ ಲೈಕ್ ಇಟ್? ಇಫ್ ಯು ಆರ್ ಇನ್ ಫಿಲ್ಮ್, ಮೇ ಬಿ ಪಾರ್ಟ್ ಆಫ್ ಇಟ್ ಇಸ್ ಗಾಸಿಪ್. ಸೊ ಐ ಫೀಲ್ ಯು ನೋ, ಒನ್ಸ್ ಯು ವಾಟ್ ಶಲ್ ಐ ಸೇ, actually sir, I would like to say none bag less gossip. I would like to think if you have more gossip, you're more happening actually. So somebody is discussing with you, huh? Yeah, somebody will discuss, you know, after what is gossip, they take somebody's name and start telling something about it or somebody, right, about it. Yeah, surely. And if you're an you are so prone, yeah. So Lakshmi is not out of that gossip arena. It has not come to me, but I'm sure I might be. And no, you should be, feel proud about I it. I am proud. There are no issues I'm about proud. It. I am proud. You know, see, that if thing, somebody discusses with about, yeah, you, yeah, nan prakara, they are important people. Certainly. So if somebody discusses about me, so I feel no wrong about it. Yeah.
So I think that's a fantastic thing. I'll tell you one thing. I feel maybe one thing that is good for me is ನಾನು ಇವಾಗ ತುಂಬ ಹೆಚ್ಚಿನ ಫಿಲ್ಮ್ಸ್ ಎಲ್ಲ ಜಾಸ್ತಿ ನಾನು ಕೇರಳಲ್ಲೇ ಮಾಡಿದ್ದು. ನಾನು ಐ ಡೋಂಟ್ ಲಿವ್ ದೇ. ಅಲ್ಲಿ ಮಾಡ್ಬಿಟ್ಟು ಬರ್ತೀರ ನನ್ನ ಬಗ್ಗೆ ಏನೇನು ಹೇಳ್ತಾರೆ ನನಗೇನು ಗೊತ್ತಿಲ್ಲ. ಐ ಆಮ್ ಕೈಂಡ್ ಆಫ್ ಬ್ಲಿಸ್ಫುಲಿ ಇಗ್ನೋರೆನ್ಸ್ ಇಸ್ ಬ್ಲಿಸ್ ಅಂತಾರಲ್ಲ, ಐ ಎಮ್ ಇನ್ ದಟ್ ಸ್ಟೇಟ್ ಬಿಕಾಸ್ ಐ ಹ್ಯಾವ್ ಮೈ ಓನ್ ಲಿಟಲ್ ವರ್ಲ್ಡ್ ಹಿಯರ್ ಅಂಡ್ ಐ ಡೂ ಮೈ ಓನ್ ಥಿಂಗ್ಸ್. ಸೊ ಹಾಫ್ ಅ ಟೈಮ್ ಐ ಡೋಂಟ್ ನೋ ವಾಟ್ ಇಸ್ ಸೆಡ್ ಅಂಡ್ ಐ ಆಮ್ ಹ್ಯಾಪಿ ವಿತ್ ದಟ್ ಆಲ್ಸೋ. ಗುಡ್. Why bother? Even if you do it also. Yes, good. But I never get to know many times, only when I keep visiting. And mostly it's for like dance show, then I come back. So I'm not in the loop very much to hear. But if I do, I'm actually happy. You've told me that it's great. Because somewhere you're mattering to people. Absolutely. You're right. So, in this talk, I'm going to talk to you about a little bit. You're talking to me about a little bit. Oh, thank you. I'm sure that a lot of people are enjoying your talk. Okay. ಕಲಾವಿದೆ ಲಕ್ಷ್ಮೀ ಗೋಪಾಲಸ್ವಾಮಿ ಅವರೊಂದಿಗೆ ಸಂವಾದವನ್ನು ಮುಂದುವರಿಸ್ತಾ ಇದ್ದೇನೆ. ನಿಮ್ಮ ಇಷ್ಟು ಸುದೀರ್ಘ ಕಾಲದಲ್ಲಿ ಅಂದರೆ ಸುಮಾರು ಒಂದು 3 ದಶಕಗಳ ಕಾಲ ನೀವು 12 ವರ್ಷಕ್ಕೆ ಡ್ಯಾನ್ಸ್ ಪ್ರಾಕ್ಟೀಸ್ ಶುರು ಮಾಡಿದ್ರಿ, ಅರಂಗೇಟ್ರಮ್ ಆಯಿತು, ನಂತರ ನೃತ್ಯ ರಂಗದಲ್ಲಿ ಮಾಡಿದ್ರಿ, ಸಿನಿಮಾ ರಂಗಕ್ಕೆ ಹೋದ್ರಿ, ಅಲ್ಲೂ ಕೂಡ ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದ್ರಿ, ದೊಡ್ಡ ದೊಡ್ಡ ಕಲಾವಿದರ ಜೊತೆ ಬರ್ತೀರಿ, ನಿಮ್ಮ ಜೀವನ ಅದ್ರ ಜೊತೆ ಸೇರ್ತು, ಅಲ್ಲಿಂದ ನಿಮ್ಮ ಪ್ರಯಾಣ ಕನ್ನಡ ಸಿನಿಮಾಗೆ ಬಂತು, ತಮಿಳಿಗೆ ಹೋಯಿತು, ಭಾಳಷ್ಟು ಸಣ್ಣ ಅವಧಿಯಲ್ಲೇ ದೊಡ್ಡ ಹೆಸರನ್ನು ಮಾಡುವಂಥ ಒಂದು ದೇವರು ನಿಮಗೆ ಆಶೀರ್ವಾದ ಮಾಡಿ ಕಲಿಸ್ದ, ನಮಗೂ ಕೂಡ ಭಾಳ ಹೆಮ್ಮೆ. ಅದರಿಂದ ನಮ್ಮ ಕಣ್ಮುಂದೆ ಬೆಳೆದ ಮಕ್ಕಳು ಒಂದು ಸೆಲೆಬ್ರಿಟಿಯಾಗಿ ಇವತ್ತು ನಮ್ಮ ಜೊತೆ ಮಾತಾಡೋಕೆ ಸಿಗ್ತಾರೆ ಅಂದರೆ ನಮ್ಮ ಭಾಗ್ಯ ಕೂಡ ಅದು ಹೌದು. ಈ ಸುದೀರ್ಘ ಅವಧಿಯಲ್ಲಿ ನಿಮಗೆ ತುಂಬ ಖುಷಿ ಕೊಟ್ಟ ಯಾವುದಾದ್ರು ಕೆಲವು ಸಂಗತಿಗಳಿರ್ಬೋದು ಅಥವಾ ಭಾಳ ಬೇಜಾರಾದ ಕೆಲವು ಸಂಗತಿಗಳಿರ್ಬೋದು? ಅಫ್ಕೋರ್ಸ್, ಇವಾಗ ರೀಸೆಂಟಾಗಿ ಇವಾಗ ಸ್ಟೇಟ್ ಅವಾರ್ಡ್ ಬಂತು, ನಂಗೆ ಗೊತ್ತೇ ಇರಲಿಲ್ಲ. ಟಿವಿನಲ್ಲಿ ಅನೌನ್ಸ್ಮೆಂಟ್ ಯಾರೋ ಫೋನ್ ಮಾಡಿ ಎತ್ಕೊಂಡು ಕೇಳಿದಾಗ ಐ ವಾಸ್ ವೆರಿ ಹ್ಯಾಪಿ, ಯಾಕಂದರೆ ಇದೆಲ್ಲ ಟೋಟಲಿ ಅನ್ಎಕ್ಸ್ಪೆಕ್ಟೆಡ್. ಕಂಗ್ರ್ಯಾಚುಲೇಷನ್ಸ್, ವೆರಿ ಗುಡ್, ಥ್ಯಾಂಕ್ ಯು. ಕನ್ನಡ ಸರ್, ಕರ್ನಾಟಕ ಸ್ಟೇಟ್ ಅವಾರ್ಡ್. ದೀಸ್ ಆರ್ ಸಮ್ ರೀಸೆಂಟ್ಲಿ ದಿಸ್ ಮೂಮೆಂಟ್. ಕೇರಳ ಸರ್ಕಾರದ ನಿಮ್ಗೆ ಮೂವಿಗೆ ಬಂತು ನಂಗೆ ಸ್ಟೇಟ್ ಅವಾರ್ಡ್. ಯಾ, ಅವಾಗ ನಂಗೆ ಆಕ್ಚುಲಿ ಅದ್ರ ವ್ಯಾಲ್ಯೂ ಗೊತ್ತಿರಲಿಲ್ಲ. ನಾನು ಐ ವಾಸ್ ಥಿಂಕಿಂಗ್ ಓಕೆ ಹೌದಾ, ದಟ್ ಎವ್ರಿಬಡಿ ವಾಸ್ ರಶಿಂಗ್ ಟು ಬಿ ಸೇ ಲಕ್ಷ್ಮಿ ಗಾಟ್ ಅ ಸ್ಟೇಟ್ ಅವಾರ್ಡ್, ಇಸ್ ಇಟ್ ಇಸ್ ಇಟ್ ಥ್ಯಾಂಕ್ ಯು ಅಂತ ಐ ಡಿಂಟ್ ರಿಯಲೈಸ್. ಬಟ್ ಸೆಕೆಂಡ್ ಟೈಮ್ ಐ ಗಾಟ್ ಅ ಸ್ಟೇಟ್ ಅವಾರ್ಡ್ ಆಫ್ಟರ್ 7 ಇಯರ್ಸ್, ಅವಾಗ ಐ ಅಂಡರ್ಸ್ಟುಡ್ ದಿ ಇಂಪಾರ್ಟೆನ್ಸ್ ಆಫ್ ದ ಅವಾರ್ಡ್. ಬಟ್ ಇದೆಲ್ಲ ಎಕ್ಸ್ಟರ್ನಲ್ ಫಿಲ್ಮ್ ಫೇರ್ ಅವಾರ್ಡ್ ಬಂದಿದೆಯಲ್ಲ, ಈವನ್ ಫಿಲ್ಮ್ ಫೇರ್ ಅವಾರ್ಡ್ ಫಾರ್ ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್. ಎಸ್, ಐ ಗಾಟ್ ಫಿಲ್ಮ್ ಫೇರ್ ಅವಾರ್ಡ್. ಏಷ್ಯನ್ ನೆಟ್ ಜಡ್ಜಸ್ ಅಲ್ಲಿ ಕೂಡ ಯು ಗಾಟ್ ದಿ ಅವಾರ್ಡ್, ಬೆಸ್ಟ್ ನ್ಯೂ ಫೇಸ್ ಅವಾರ್ಡ್. ಯಾ, ಸಮ್ಥಿಂಗ್ ಐ ಗಾಟ್. ಬಟ್ ಇವಾಗ ಡ್ಯಾನ್ಸ್ ಅಲ್ಲಿ ಇವಾಗ ವೆನ್ ಐ ಗೆಟ್ ರೆಕಗ್ನೈಸ್ಡ್ ಮದ್ರಾಸ್ ಮ್ಯೂಸಿಕ್ ಅಕಾಡೆಮಿ, ಮೈ ಫಸ್ಟ್ ಅವಾಗ MGR ಅವಾರ್ಡ್, ಐ ವಾಸ್ ವೆರಿ ಹ್ಯಾಪಿ. ಅಂಡ್ ಕೃಷ್ಣಗಾನ ಸಭಾ ಲಾಸ್ಟ್ ಇಯರ್ ದೇ ಗಿವ್ ಮಿ ದಿಸ್ ಯಜ್ಞರಾಮನ್ ಅವಾರ್ಡ್. ಬಟ್ ಮೋಸ್ಟ್ ಇಂಪಾರ್ಟೆಂಟ್, ಇದೆಲ್ಲ ನಮ್ ಗಿವಿಂಗ್ ಇನ್ ದ ಪೆರಿಫರಿ. ಬಟ್ ಯಾವಾಗ್ಲೂ ನನ್ಗೆ ತುಂಬಾ, ನನ್ಗೆ ಇಫ್ ಐ ಫೀಲ್ ಐ ಡ್ಯಾನ್ಸ್ಡ್ ವೆರಿ ವೆಲ್ ದಟ್ ಡೇ ಅಟ್ ದ ಕಾನ್ಸರ್ಟ್, ಇಟ್ ವೆಂಟ್ ಆಫ್ ವೆರಿ ವೆಲ್, ಐ ಆಮ್ ವೆರಿ ರಿಲ್ಯಾಕ್ಸ್ಡ್ ಅಂಡ್ ನೆಕ್ಸ್ಟ್ ಡೇ ಒಂಥರ ಜಮ್ ಅಂತ ಓಡಾಡ್ತಾ ಇರ್ತೀನಿ ಒನ್ 2-3 ಡೇಸ್ ಅಟ್ ಯುನೋ ವೆರಿ ಹ್ಯಾಪಿ. ಅಕಸ್ಮಾತ್ ನನಗೆ ಹ್ಯಾಪಿ ಆಗಿಲ್ದರೆ ಒಂಥರ ಕೊರಗ್ತಾ ಇರುತ್ತೆ, ಅದು ಇದೆ. ಈವನ್ ನನಗೆ ಯಾವಾಗಲೂ ಈ ಡಾನ್ಸರ್ ಆಗಿ ಅಪ್ರಿಸಿಯೇಷನ್ ಬಂದಂಗೆ ಐ ಫೀಲ್ ವೆರಿ ಹ್ಯಾಪಿ. ಯಾ, ಈವನ್ ವೆನ್ ದೇ ಈವನ್ ವೆನ್ ದೇ ಟೆಲ್ ಮಿ ಅಬೌಟ್ ಆಕ್ಟಿಂಗ್, ಸಮ್ ಐ ಡೋಂಟ್ ಟೇಕ್ ಇಟ್ ವೆರಿ ಸೀರಿಯಸ್ಲಿ. ಈವನ್ ಅಂದರೆ ಸರ್ ನೀವು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರಿ ಮೇಡಮ್, ನಮ್ಗೆ ತುಂಬ ಇಷ್ಟ ಆಯ್ತು, ತಮಿಳು ಇನ್ ಮಲಯಾಳಂ ವೆರೆವ ಅಸರ್ ಓ ಇಸ್ ಇಟ್ ಯಾ ಥ್ಯಾಂಕ್ ಯು ವೆರಿ ಮಚ್ ಅಂತೀನಿ. ಬಟ್ ಈ ಡ್ಯಾನ್ಸ್ ಬಗ್ಗೆ ಹೇಳಿದ್ರೆ ಐ ಫೀಲ್ ಐ ಕನೆಕ್ಟ್ ಮೋರ್ ಆ್ಯಂಡ್ ಐ ವ್ಯಾಲ್ಯೂ ಇಟ್ ವೆರಿ ಮಚ್. ನಾನು ಸ್ಪೆಸಿಫಿಕ್ ಆಗಿ ಕೇಳಿದೆ, ನಾನು ಒಂದು ಒಂಥರ ದಿಸ್ ಇಸ್ ದಿ ಏನು ನನಗೆ ಭಾಳ ಖುಷಿ ಕೊಟ್ಟಿದ್ದು ಅಥವಾ ಸಂಬಡಿ ಮಸ್ಟ್ ಆಫ್ ಫ್ರಸ್ಟ್ರೇಟೆಡ್ ಇವ ಕೆಲವು ಸಲ ಹೇಳ್ತಾರೆ ಯಾಕಪ್ಪ ಇದು ಸವಾಸ ಇದು ಬೇಕಿತ್ತ. ಅದು ಈ ಆತ್ಮಗೌರವ ಆತರ ಎಲ್ಲ ಇಟ್ಕೊಂಡು ಅವ್ರಿಗೆ ಒಂದು ಯಾವುದೇ ಒಂದ್ಸತಿ ನಂಗೆ ಏನ್ ಗೊತ್ತಾ ಸರ್, ಆತರ ಒಂದೆರಡು ಸತಿ ನಂಗೆ ಹಂಗ ಅನ್ಸಿದ್ರೆ ನಾನು ಅಲ್ಲಿ ಬಿಟ್ಟೆ ಬಿಡ್ತೀನಿ ಅದನ್ನ, ಅಂದ್ರೆ ಈವನ್ ಬಿಫೋರ್ ಅನ್ಸಿಂಗ್. ಬಟ್ ಒಂದೊಂದ್ಸತಿ ನಾವು ಯು ಹ್ಯಾವ್ ಟು ಗೋ ಥ್ರೂ ಇಟ್. ಇಲ್ಲ, ನನಗೆ ಒಂದು ವಿಚಿತ್ರ, ನಿಮ್ಮ ಈ ಟಿವಿ ಸೀರಿಯಲ್ಗಳು ನೀವು ಮಾಡ್ತಿರಲಿಲ್ಲ,
ಇದಕ್ಕಿದಂಗೆ ಆರ್ಟಿಸ್ಟ್ಗಳು ನಾಪತ್ತೆ ಆಗ್ಬಿಟ್ಟು ಇಂಡಿಯಾ ರಿಪ್ಲೇಸ್ ಆಗ್ಬಿಟ್ಟು. ಯು ಓಪನ್ಡ್ ಅ ಫ್ಲಡ್ ಗೇಟ್ ನನಗೆ. ಇದು ಯಾಕಪ್ಪ ಸಿಕ್ಕಾಕೊಂಡೆ ಅಂದರೆ, ಎವ್ರಿ ಟೈಮ್ ಐ ಡನ್ ಅ ಸೀರಿಯಲ್ ಐ ಹ್ಯಾವ್ ಫೆಲ್ ದಟ್ ಆನೆಸ್ಟ್ಲಿ. ಇವಾಗ ನಾನು ಒಂದು ತಮಿಳ್ ಸೀರಿಯಲ್ ಮಾಡಿದೆ, ಇವತ್ತವರೆಗೂ ನನ್ನ ಆ ಕ್ಯಾರೆಕ್ಟರ್ ಹೆಸರು ನೇತ್ರ ಅಂತ, ನನ್ನ ಕಣ್ಣು ನೋಡಿ ನೇತ್ರ ಅಂತ ಇಟ್ಬಿಟ್ಟಿದ್ರು ಹೆಸರು. ಎಲ್ಲಿ ಹೋದರೂ ಇವಾಗ ನೇತ್ರ ಮೇಡಮ್, ನೇತ್ರ ಮೇಡಮ್ ದಾನೆ ಅಂತ. ಒಂದು 10 ವರ್ಷ ಆಗಿದೆ ಸೀರಿಯಲ್, 8 ವರ್ಷ ಆಗಿರ್ಬೋದು. ನಿಲ್ಲಿಸಿ, ನನಗಾದರೆ ಆ ಪ್ರಾಸೆಸ್ ಇಷ್ಟನೇ ಆಗ್ತಾ ಇರಲಿಲ್ಲ. ಸೀರಿಯಲ್ ನಂಗೆ ಇಷ್ಟನೇ ಇಲ್ಲ ತೀರ. ಇವಾಗ ನನಗೆ, ನಾನು ಯಾವಾಗ ಅದಕ್ಕೆ ಹೇಳ್ತೀನಿ ಆಫರ್ ಬಂದ್ರೆ ಹೇಳ್ತೀನಿ, ನಂಗೆ ತೀರಾ ಇವಾಗ ನಮ್ಮ ಸರ್ಕಮ್ಸ್ಟಾನ್ಸಸ್ ಹೇಗಿರುತ್ತೆ ನಮ್ಗೆ ಗೊತ್ತಿಲ್ಲ. ಒಂದು ದಿಕ್ಕೆಟ್ಟ ಪರಿಸ್ಥಿತಿಗಳಲ್ಲಿದೆಯಾ ಈ ಸೀರಿಯಲ್? ನಂಗೆ ಗೊತ್ತಿಲ್ಲ ಸರ್. ಐ ಆಮ್ ನಾಟ್ ಕಮೆಂಟ್ ಆನ್ ದಟ್. ಕಮೆಂಟ್ ಅಂತಲ್ಲ, ಕಲಾವಿದರ ನಾಪತ್ತೆಗಳು ಮತ್ತು ರೀಪ್ಲೇಸ್ಮೆಂಟ್ಗಳು, ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೆ. ಅದನ್ನ ಹೇಳ್ತಾ ಇರೋದು ಅವ್ ಐ ಡೋಂಟ್ ನೋ, ಮೇಬಿ ಕೆಲವ್ರಿಗೆ ಪರ್ಸ್ನಲ್ ರೀಸನ್ಸ್ ಇರ್ಬೋದು, ಕೆಲವ್ ಫೈನಾನ್ಷಿಯಲ್ ರೀಸನ್ ಇರ್ಬೋದು, ಕೆಲವ್ರು ದೇ ಆರ್ ನಾಟ್ ಡೂಯಿಂಗ್ ವೆಲ್ ಅಂತಲೂ ಇರ್ಬೋದು. ಆ್ಯಂಡ್ ಸೊ ಬಟ್ ನಾನು ಐ ಟೋಲ್ಡ್ ನನಗೆ ಫಿಲ್ಮ್ ಇಸ್ ಮೋರ್ ಮೈ ಕಪ್ ಆಫ್ ಟೀ. ಈವನ್ ಇಫ್ ಇಟ್ಸ್ ಅ ಬ್ಯಾಡ್ ಫಿಲ್ಮ್ ಐ ಪ್ರಿಫರ್ ದಟ್ ಆ್ಯಕ್ಚುಲಿ. ಬಟ್ ನೀವು ಹೇಳಿದ್ರೆ ಒಂದು ಸತಿ ನಮಗೆ ಇವಾಗ ಫಿಲ್ಮ್ ಅಂದ್ರೂ ಡಾನ್ಸ್ ಥರನೇ, ಅದು ಬೇರೆ ಥರದ್ರಲ್ಲಿ ಫಿಸಿಕಲಿ ವೆರಿ ಡಿಮ್ಯಾಂಡಿಂಗ್. ಬೆಳಗ್ಗೆ ಅಂದರೆ ರಾತ್ರಿವರೆಗೂ ಸ್ಟ್ಯಾಮಿನಾ ಬೇಕು. ಇಟ್ಸ್ ಡ್ಯಾನ್ಸಲ್ಲಿ ಶಾರ್ಟ್ ಬರ್ಸ್ಟ್ ಆಫ್ ಎನರ್ಜಿ, ಆ ಟೈಮಲ್ಲಿ ಆರಾಮಾಗಿ ರೆಸ್ಟ್ ತೊಗೊಂಡು ಆ ಟೈಮಲ್ಲಿ ಧಮಾರ್ ಅಂತ ಸ್ಟೇಜಲ್ಲಿ ಮಾಡಿಬಿಟ್ಟು ಹೊರಟೋಗ್ಬೋದು. ಅಫ್ಕೋರ್ಸ್ ಅದಕ್ಕೆ ಪ್ರಾಕ್ಟೀಸ್ ಬೇಕು, ಇಟ್ಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಸ್ಟ್ಯಾಮಿನಾ. ಫಿಲ್ಮಲ್ಲೂ ಇಮೋಷ್ನಲ್ ಸ್ಟ್ಯಾಮಿನಾ, ಬೆಳಗ್ಗೆ ಒಂದೊಂದು ಸತಿ ತಲೆ ಸಿಡಿತಾ ಇರುತ್ತೆ, ಬಟ್ ಯು ಹ್ಯಾವ್ ಟು ಫಿನಿಶ್ ದಟ್ ಸೀನ್ ದಟ್ ಡೇ, ಯು ಹ್ಯಾವ್ ಟು ವರ್ಕ್. ಅವಾಗ ಒಂದ್ಸತಿ ಅನ್ಸುತ್ತೆ ಬಾ ಆರಾಮಾಗಿರ್ಬೋದು, ಯಾಕೆ ಇದೆಲ್ಲ ತೊಗೋತಾ ಇದ್ದೀನಿ. ಬಟ್ ಯು ಹ್ಯಾವ್ ಟು ಗೋ ಥ್ರೂ ಇಟ್ ಅಟ್ ದಟ್ ಟೈಮ್. ಕೆಲಸ ತಗೊಂಡ್ಮೇಲೆ ಮಾಡಲೇಬೇಕು ಅದೆಲ್ಲ ಅನ್ಸುತ್ತೆ. ಅಲ್ಟಿಮೇಟ್ಲಿ ನಿಮಗೆ ಆ ಥರದ್ದು ಒಂಥರ ಬೇಜಾರು, ತೀರಾ ಬೇಜಾರಾಗಿ ಅಂತ ಒಂದು ಸಂದರ್ಭನೇ ಬರಲಿಲ್ಲ ಅಂತ ಕಾಣುತ್ತೆ. ಆ ಥರ ಟಾರ್ಚರ್ ಮಾಡಿ ತುಂಬ ಆ ಥರ ಯಾವ ಸಂದರ್ಭ, ಟಚ್ ವುಡ್, ಆ ಥರ ಎಲ್ಲ ಬರದೇ ಇರಲಿ ಖಂಡಿತ, ಆ ಥರ ಯಾವುದು ಬಂದಿಲ್ಲ. ಖುಷಿ ಕೊಟ್ಟಿದ್ದು ಬೆಸ್ಟ್ ನನಗೆ, ಬೆಸ್ಟ್ ಹೇಳಕ್ಕೆ ಅನ್ಸುತ್ತೆ, ಬಿಕಾಸ್ ಐ ಆಮ್ ಈಸಿಲಿ ಎಕ್ಸೈಟಬಲ್. ಇನ್ಫ್ಯಾಕ್ಟ್ ನನಗೆ ಕೆಲವ್ರು ಯಾವಾಗಲೂ ನನಗೆ ಅದು ಕೆಲವ್ರು ಆರ್ಟಿಸ್ಟ್ ಎಲ್ಲ ಅದ್ಭುತ ಕುಮಾರಿ ಅಂತ ಹೆಸರಿಟ್ಟಿದ್ದಾರೆ. ಯಾಕಂದರೆ ನಾನು ಏನು ನೋಡಿದ್ರೆ ನಾನು ಈಸಿಲಿ ಪ್ಲೀಸ್ಡ್. ಈಸ್ ನಂಗೆ ಲಿಟ್ಲ್ ಲಿಟ್ಲ್ ಥಿಂಗ್ಸ್ ಮ್ಯಾಟರ್ ಅ ಲಾಟ್ ಟು ಮೀ. ಸೊ ಇನ್ಕ್ಲೂಡಿಂಗ್ ಇಟ್ ಕುಡ್ ಬಿ ಒನ್ ನ್ಯೂ ಡಿಶ್ ಟು ಈಟ್, ಆರ್ ಇಟ್ ಕುಡ್ ಬಿ ಸಮ್ ಲಿಟ್ಲ್ ಟ್ರಿಕ್ ಐ ಲರ್ನ್ಡ್ ಇನ್ ಮೇಕಪ್. ಎವ್ರಿಥಿಂಗ್ ಇಸ್ ಅ ವಂಡರ್. ಸೊ ನನಗೆ ಹೈ ಮೂಮೆಂಟ್ಸ್ ಅಂದರೆ ನನಗೆ ಆಗ್ತಾನೆ ಇರುತ್ತೆ. ಸೊ ಬಟ್ ಅಫ್ಕೋರ್ಸ್ ಒಂದೊಂದು ಸತಿ ಇವಾಗ ಯು ನೋ ಯು ಗೆಟ್ ಫಾರ್ ಎಕ್ಸಾಂಪಲ್ ಸಮ್ ಯಾರೋ ಫಿಲ್ಮ್ ಆರ್ಟಿಸ್ಟ್ ಯು ಮೀಟ್ ಆ್ಯಂಡ್ ಐ ಆಮ್ ಥಿಂಕಿಂಗ್ ಹೂ ಐ ಮೆಟ್ ಸಮ್ ಫೇಮಸ್ ಓಕೆ ಲೈಕ್ ದಟ್ ಮುಂಚೆ ಅವರು ಶಾರದಾ ಅವರು ಅಥವಾ ಕೆ ಆರ್ ವಿಜಯ ಒಂದ್ಸತಿ ಆ ಬಂಪ್ ಇನ್ ಟು ಹರ್ ಇನ್ ದಿ ಏರ್ಪೋರ್ಟ್. ಅವರೇ ಬಂದು ಓ ಆ್ಯಂಡ್ ಓ ಲೆಟ್ ಓ ಮೈ ವೆರಿ ಮ್ಯಾಜಿಕ್ ಮೂಮೆಂಟ್ ಹೇಳಬೇಕು ಅನ್ಸುತ್ತೆ. ಪಿ ಟಿ ಉಷಾ, ಐ ವಾಸ್ ವಾಕಿಂಗ್ ಇನ್ ದ ಹೋಟೆಲ್, ಶಿ ಕೇಮ್ ಟು ಬಿ, ಶಿ ಸೆಡ್ ಡ್ಯು ನೋ ಮ್ಯಾಡ್ ಡ್ಯು ನೋ ಹೂ ಐ ಆಮ್, ಐ ಆಮ್ ಪಿ ಟಿ. ಐ ಸೆಡ್ ಎಕ್ಸ್ಕ್ಯೂಸ್ ಮೀ, ಯು ಆರ್ ಇಂಟ್ರೊಡ್ಯೂಸಿಂಗ್ ಯು ಟು ಮೀ. ಐ ಸೆಡ್ ನಾವೆಲ್ಲ ಸ್ಕೂಲಲ್ಲಿ ವಿ ವರ್ ವರ್ಷಿಪ್ಪಿಂಗ್ ಯು. ಆ್ಯಂಡ್ ಶಿ ಸೆಡ್ ಐ ಸಾ ಯೋರ್ ಮೂವಿ, ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಯುವರ್ಸ್ ಆ್ಯಂಡ್ ಐ ಲೈಕ್ ಯುವರ್ ಆ್ಯಕ್ಟಿಂಗ್. ಐ ಸೆಡ್ ಐ ನನಗೆ ಆವಾಗ ಇಸ್ ದಿಸ್ ಹ್ಯಾಪನಿಂಗ್ ಟು ಮೀ ಯು ನೋ. ಸೊ ಅಥ ಇನ್ ಯಾರು ಸಮ್ ಫೇಮಸ್ ಆರ್ಟಿಸ್ಟ್ ವಿಲ್ ಸೇ ಓ ಒಂದೊಂದು ಸತಿ ನನಗೆ ನಾ ವುಡ್ ಹ್ಯಾವ್ ಇಂಟ್ರೊಡ್ಯೂಸ್ ಮೈ ಸೆಲ್ಫ್ ಸೇ ಎಲ್ಲ ನಮಸ್ಕಾರ, ಐ ಆಮ್ ಲಕ್ಷ್ಮೀ ಗೋಪಾಲ್ ಸ್ವಾಮಿ. ಓ ಯು ಆರ್ ಲಕ್ಷ್ಮೀ ಗೋಪಾಲ್ ಸ್ವಾಮಿ ಈ ಥರ ಕೇಳಿದಾಗ ಇಟ್ಸ್ ಅ ಲಿಟಲ್ ಕಿಕ್ ಯು ನೋ. ನಮಗೆ ನಮಗಿಂತ ನಮ್ಮ ಹೆಸರು ಒಂದೊಂದು ಸತಿ ಎಷ್ಟು ಸ್ಪ್ರೆಡ್ ಆಗಿರುತ್ತೆ ನಮಗೆ ಗೊತ್ತಿರಲ್ಲ. ಸೊ ಐ ಹ್ಯಾವ್ ಟು ಮೆನಿ ಹ್ಯಾಪಿ ಮೂಮೆಂಟ್ಸ್ ಆ್ಯಕ್ಚುಲಿ. ನಾನು ಕೂಡ ನಮ್ಗಳು ಕೂಡ ನಮ್ಮ ಐ ಸಿ ರಿ ಟೀಮ್ ಕೂಡ ಭಾಳ ಖುಷಿಯಾಗಿದೆ ಇವತ್ತು ನೀವು ಬಂದು ಇಷ್ಟೊತ್ತು ಸಮಯವನ್ನು ಇಲ್ಲಿ ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ಥ್ಯಾಂಕ್ ಯು. ಅದಕ್ಕೆ ಒಂದು ಕೃತಜ್ಞತಾ ಪೂರ್ವಕವಾಗಿ ಒಂದು ಸಣ್ಣ ಒಂದು ಥ್ಯಾಂಕ್ ಯು. ಇದರೊಳಗೆ ನಿಮ್ಗೆ ಇಷ್ಟವಾದ ಅಕ್ಕಿ ರೊಟ್ಟಿ ಅಂತೂ ಇಲ್ಲ, ಗೊಜ್ಜವಲಕ್ಕಿ ಅಂತೂ ಇಲ್ಲ, ಬೇರೆ ಏನೋ ನಮ್ಮ ಮಜಾ ಇದೆ. ಓಕೆ, ಹೇಳಿದ್ದೀನಿ ಅವ್ರಿಗೆ ಅದನ್ನು ಕಟ್ಟಿಸ್ಕೊಂಡು ಹೋಗ್ತೀನಿ ಇವಾಗ, ಕೊಡ್ಲೇಬೇಕು, ಸುಮ್ಮನೆ ಹಂಗೆ ಹೋಗಕ್ಕಾಗತ್ತ ನಾನು. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಐ ವುಡ್ ಲೈಕ್ ಟು ರಿಯಲಿ ಥ್ಯಾಂಕ್ ಐಸಿರಿ ಭಕ್ತಿ ಚಾನೆಲ್. ಇವತ್ತಿನ ಪರಿಸ್ಥಿತಿ, ಇವತ್ತಿನ ಸಂದರ್ಭ ನೋಡಿದ್ರೆ ಈ ಥರ ಚಾನೆಲ್ ನಮ್ಗೆ ತುಂಬ ಅವಶ್ಯಕವಾಗಿದ್ದು. ಸೊ ಐ ಹೋಪ್, ಐ ವಿಶ್ ದೇ ಆಲ್ಸೋ ಕಮರ್ಷಿಯಲಿ ಸಕ್ಸಸ್ಫುಲ್, ದೇ ಕೆನ್ ರನ್ ದ ಚಾನೆಲ್ ಸಕ್ಸಸ್ಫುಲಿ ಆ್ಯಂಡ್ ರೀಚ್ ಮೆನಿ ಮೋರ್ ಹಾರ್ಟ್ಸ್. ಬಿಕಾಸ್ ಐ ಥಿಂಕ್ ದಿ ಓನ್ಲಿ ವೇ ಟು
progress, according to me, is going inwards, becoming spiritual, whatever you call it. That is the only way forward, Antananabhipraya. Thank you very much.